ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ದೈಜಿ ವರ್ಲ್ಡ್ 24/7. ನಾನು ವಾಲ್ಟರ್ ನಂದಳಿಕೆ. ವಿಶೇಷ ಕಾರ್ಯಕ್ರಮ ಕೊರೋನಾ ಮಹಾಮಾರಿ. ಈ ಹೊತ್ತಿನ ಈ 6 ಗಂಟೆಯ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಡಾಕ್ಟರ್ ಪ್ರಶಾಂತ್ ಮಾರ್ಲಾ, ಇವರು ಮೆಡಿಕಲ್ ಡೈರೆಕ್ಟರ್, ಪ್ರಖ್ಯಾತ ಖಾಸಗಿ ಆಸ್ಪತ್ರೆ AJ ಹಾಸ್ಪಿಟಲ್, ಇದರ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಅವರು ನಮ್ಮೊಂದಿಗಿದ್ದಾರೆ. ಈ ಕೊರೋನಾ ಮಹಾಮಾರಿಯ ಬಗ್ಗೆ ನಾವು ಬಹಳಷ್ಟು ಓದ್ತೀವಿ, ನಾವು ಬಹಳಷ್ಟು ಕೇಳ್ತೀವಿ, ಬಹಳಷ್ಟು ಟಿವಿಯಲ್ಲಿ ನೋಡ್ತೀವಿ. ಆದರೆ ನಮ್ಮಲ್ಲಿ ಕೆಲವು ಸಿಂಪಲ್ ಕ್ವೆಶ್ಚನ್ಗಳಿವೆ. ಆ ಕ್ವೆಶ್ಚನ್ಗೆ ಆನ್ಸರ್ ನಮಗೆ ವಾಟ್ಸಪ್ಪಲ್ಲಿ ಬಂದದ್ದು ಸರಿಯಾ, ಫೇಸ್ಬುಕ್ಕಲ್ಲಿ ಹೋದದ್ದು ಸರಿಯಾ, ಅಥವಾ ಇನ್ನೆಲ್ಲಿ ಓದಿದ್ದು ಸರಿಯಾ ಅಂತ ನಮ್ಮನ್ನೇ ನಾವು ಕನ್ಫ್ಯೂಸ್ ಮಾಡುವಂಥ ಒಂದು ಸಮಯ ನಮ್ಮ ಎದುರಿಗಿದೆ. ಬಹುಶಃ ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಅವರು ಒಬ್ಬ ನುರಿತ ವೈದ್ಯರು. ಈ ಒಂದು ಕೊರೋನಾ ವಿಷಯದಲ್ಲಿ ಮಾತ್ರ ಅವರೊಂದು ಸ್ಪೆಷಲಿಸ್ಟ್ ಅಲ್ಲ, ಆದರೂ ಕೂಡ ಈ ಬಗ್ಗೆ ಬಹಳಷ್ಟು ಸ್ಟಡಿ ಮಾಡಿ ನಮ್ಮೊಂದಿಗೆ ಅವರ ಅನುಭವವನ್ನು ಹಂಚಿಕೊಳ್ಳಿದ್ದಾರೆ. ಹಾಗೆಯೇ ನಿಮಗೆ ಈ ಮಹಾಮಾರಿಯ ಬಗ್ಗೆ ಏನಾದರೂ ಕ್ವೆಶ್ಚನ್ ಕೇಳಲಿಕ್ಕಿದ್ದರೆ, ಪ್ರಶ್ನೆಯನ್ನು ಕೇಳಲಿಕ್ಕಿದ್ದರೆ ದಯಮಾಡಿ ನಮ್ಮ ಟಿವಿ ಸ್ಕ್ರೀನಲ್ಲಿ ಫೋನ್ ನಂಬರ್ ಇದೆ, ನೀವು ಕಾಲ್ ಮಾಡ್ಬೋದು, ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಅವರ ಹತ್ರ ಮಾತಾಡ್ಬೋದು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನನ್ನ ಪ್ರಶ್ನೆ ಅಂದರೆ, ನೀವು ಇವತ್ತು ಸ್ಟುಡಿಯೋಗೆ ಲೈವ್ ಆಗಿ ಬರ್ತಿರೋಂಥ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಬೆಳಗಿಂದ ನಾವು ಪ್ರೋಮೋ ಬಿಟ್ಟಿದ್ದೀವಿ. ಬಹಳಷ್ಟು ಜನರು ಒಂದು ಸೇಮ್ ಕ್ವೆಶ್ಚನನ್ನು ಕೇಳಿದ್ದಾರೆ. ಈ ಕೊರೋನಾ ಮಹಾಮಾರಿ ಏನಿದೆ, ಒಬ್ಬರು ಬಹಳ ಸ್ಪೆಸಿಫಿಕ್ಕಾಗಿ ಹೇಳ್ತಾರೆ, ಅವರು ಕಳೆದ 15 ದಿನಗಳಿಂದ ಮನೆಯಲ್ಲೇ ಇದ್ದಾರೆ, ಇಡೀ ಕುಟುಂಬ ಸಮೇತ. ಜಾಸ್ತಿ ಎಲ್ಲಿ ಹೊರಗಡೆ ಹೋಗ್ತಾ ಇಲ್ಲ, ಜನರಿಗೆ ಕಾಂಟ್ಯಾಕ್ಟ್ ಆಗ್ತಾ ಇಲ್ಲ. ಆದರೂ ಕೂಡ ಸ್ವಲ್ಪ ಕೆಮ್ಮು ಇದೆ, ಸ್ವಲ್ಪ ಶೀತ ಇದೆ, ಸ್ವಲ್ಪ ಜ್ವರ ಇದೆ, ಹೆದರಿಕೆ ಆಗ್ತದೆ. ಈ ಕೊರೋನಾ ಇದು ಖಾಲಿ ಬೇರೆಯವರಿಂದ ಮಾತ್ರ ಪಸರಿಸ್ತದ, ಅಥವಾ ಅದು ತನ್ನಷ್ಟಕ್ಕೆ ತಾನೇ ಮನೆಯ ಒಳಗಿದ್ದರೂ ಕೂಡ ಬರಲಿಕ್ಕೆ ಚಾನ್ಸ್ ಇದೆಯಾ ಅಂತ? ಜನರಲಿ ಕೊರೋನಾ ಡಿಸೀಸ್ ಬರೋದು ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತ. ಯಾರು ಸೋಂಕಿತರು ಯಾರು ಇರ್ತಾರೆ ಅವರ ಕಾಂಟ್ಯಾಕ್ಟಿಗೆ ಬಂದರೆ ಇದು ಹರಡುವುದು ಸಾಮಾನ್ಯ. ಈಗ ನಾವು ಫೇಸ್ 3 ಇದ್ದೇವೆ, ನಾವು ಇಂಡಿಯಾದಲ್ಲಿ ಇನ್ನೂ ಕಮ್ಯುನಿಟಿ ಸ್ಪ್ರೆಡ್ ಆಗಲಿಲ್ಲ. ಕಮ್ಯುನಿಟಿ ಸ್ಪ್ರೆಡ್ ಆಗಿದೆ ಅಂತ ಹೇಳಿದ್ರೆ ಎಲ್ಲರಿಗೂ ಪಸರಿಸ್ಕೊಂಡು ಎಲ್ಲರೂ ಸೋಂಕಿತರಾಗೋದು, ಆಗ ಮಾತ್ರ ಅದೊಂದು ಸ್ವಲ್ಪ ಡೌಟ್ ಏನು ಟೆನ್ಷನ್ ಇರ್ತದೆ. ಈಗ ನಾವು ನಮ್ಮ ದೇಶದಲ್ಲಿ ನಾವೀಗ ಲಾಕ್ಡೌನ್ ಮಾಡಿರೋದು ಈ ಕೊರೋನಾ ಡಿಸೀಸನ್ನು ಟೈಪ್ ನಾವೊಂದು ಫೇಸ್ 2 ಇಟ್ಕೋಬೇಕು, ಫೇಸ್ 3 ಹೋಗೋದಾಗಿ ನಾವು ಪ್ರಯತ್ನ ಮಾಡಬೇಕು ಅಂಥೇಳಿ ಲಾಕ್ಡೌನ್ ಮಾಡಿದ್ದಾರೆ. ಸೊ ಜನರಲಿ ಮನೆಯಲ್ಲೇ ಇದ್ದು ತಮ್ಮ ಸ್ವಚ್ಛತೆಯನ್ನು ಕಾಪಾಡಿಕೊಂಡಿದ್ದು, ಹ್ಯಾಂಡ್ ಹೈಜೀನ್ಗಳನ್ನೆಲ್ಲ ಫಾಲೋ ಮಾಡ್ತಾಯಿದ್ರೆ ಏನು ಜನರಲಿ 99% ಏನೂ ಬರೋದಿಲ್ಲ ಅಂತಲೇ ಹೇಳಬಹುದು. ಈಗ ಕೇವಲ ಟಚ್ ಮಾಡಿದರೆ ಮಾತ್ರ ಬರ್ತದ, ಅಥವಾ ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಏನಾಗ್ತದೆ, ನಮಗೆ 1 ಮೀಟರಲ್ಲಿ ಅಂತರ ಇಡಲಿಕ್ಕೆ ಏನು ಅಡ್ವೈಸ್ ಮಾಡ್ತಾ ಇದ್ದಾರೆ? ಈಗ ಸೂಪರ್ ಮಾರ್ಕೆಟಿಗೆ ಹೋದರೆ, ಕೆಲವೊಮ್ಮೆ ಒಳಗಡೆ ಹೋದರೆ 1 ಮೀಟರ್ ಅಂತರ ಇಡೋದು ಭಾಳ ಕಷ್ಟ, ಇಷ್ಟೇ ಒಂದು ಗ್ಯಾಪ್ ಇರ್ತದೆ. ವಿದೌಟ್ ಟಚ್ಚಿಂಗ್, ಏನು ಟಚ್ ಮಾಡದೆ ದೂರದಿಂದ ಇಷ್ಟೇ ದೂರ ಇದ್ದರೂ ಕೂಡ ಆ ಒಂದು ಸೋಂಕು ಹರಡಲಿಕ್ಕೆ ಸಾಧ್ಯತೆ ಇದೆಯಾ ಡಾಕ್ಟರ್? ಈಗ ಸೋಷಿಯಲ್ ಡಿಸ್ಟೆನ್ಸಿಂಗ್ ಒಂದು ವಿಧಾನ ತಡೆಗಟ್ಟೋದು. ನಾವು ಅಲ್ಲೇ ಹೊರಗೆ ಹೋದರೂ ಕೂಡ 1 ಮೀಟರ್ ಡಿಸ್ಟೆನ್ಸ್ ನಾವು ಫಾಲೋ ಮಾಡಬೇಕು ಅಂತ ಹೇಳೋದು ಒಂದು ಕಾರಣ ಅಂತ ಹೇಳಿದ್ರೆ ಡ್ರಾಪ್ಲೆಟ್ ಇನ್ಫೆಕ್ಷನ್. ಈಗ ಯಾರಾದರೂ ಮಾತಾಡುವಾಗ ಅವರ ಬಾಯಿಂದ ಏನಾದರೂ ಸೆಕ್ರೀಷನ್ಸ್ ಹಾರೋಗ್ಬೋದು, ಸೀನ್ ಇದ್ದರೆ ಕೂಡ ಹಾರೋಗ್ಬೋದು. ಈ ಡ್ರಾಪ್ಲೆಟ್ ಆದರೂ ಕೂಡ ಅದು 1 ಮೀಟರ್ ದೂರ ಹೋಗೋದಿಲ್ಲ, ಅದೇನಾದರೂ ಕೂಡ ಅಲ್ಲಿಗೆ ಬೀಳ್ತದೆ. ಓಕೆ, ಅದಕ್ಕೆ ಆ ಲಾಜಿಕ್ ಏನು ಅಂದ್ರೆ 1 ಮೀಟರ್ ಡಿಸ್ಟೆನ್ಸ್ ಅಂತ ಹೇಳೋದು. ಸೊ ಈ ಕೆಲವುದು ಏರ್ಬೋರ್ನ್ ಇನ್ಫೆಕ್ಷನ್ ಅಂತ ಹೇಳಿದ್ರೆ ಅದು ಹರಡ್ತದೆ ಎಲ್ಲ ಕಡೆ, ಇದು ಇಟ್ಸ್ ಜಸ್ಟ್ ಡ್ರಾಪ್ಲೆಟ್ ಇನ್ಫೆಕ್ಷನ್. ಈ ಡ್ರಾಪ್ಲೆಟ್ ಇನ್ಫೆಕ್ಷನ್ ಕೆಳಗೆ ಬಿದ್ದಾಗ ಅವರು ಎಲ್ಲಿಯಾದರೂ ಬಿದ್ದರೆ, ನಾವು ಆ ಜಾಗ ಮುಟ್ಟಿದರೆ ನಮಗೆ ಬರುವ ಸಾಧ್ಯತೆ ಇದೆ. ನಾವು ಆ ಮುಟ್ಟಿ ನಾವು ಮುಖ ಎಲ್ಲಿಯಾದರೂ ಕಣ್ಣು ಮೂಗು ಮುಟ್ಟಿಕೊಂಡ್ರೆ ಒಂದು ಇನ್ಫೆಕ್ಷನ್ ಇದ್ದವರ ಮಾತ್ರ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದು, ಈ ಸೋಷಿಯಲ್ ಡಿಸ್ಟೆನ್ಸಿಂಗ್ ಒಂದು ಇದು 3-4 ಪ್ರಿಕಾಷನ್ಸ್ ನಾವು ತಗೊಳ್ಬೇಕು ಹೊರಗೆ ಹೋಗುವಾಗ ಅಂತ ಹೇಳ್ತೀವಿ. ಮೇಜರ್ ಈಸ್ ಸೋಷಿಯಲ್ ಡಿಸ್ಟೆನ್ಸಿಂಗ್, 1 ಮೀಟರ್ ದೂರ ಇರಬೇಕು. ಸೆಕೆಂಡ್, ನಾವು ಹ್ಯಾಂಡ್ ಹೈಜೀನ್, ನಾವು ಎಲ್ಲಿ ಹೋದರೂ ಕೂಡ ಕೈ ತೊಳಿತಾ ಇರಬೇಕು, ಆಗಾಗ ಕೈ ತೊಳಿತಾ ಇರಬೇಕು, ಹ್ಯಾಂಡ್ ಸ್ಯಾನಿಟೈಸರ್, 3ನೇದು ಹ್ಯಾಂಡ್ ಸ್ಯಾನಿಟೈಸರ್ ಹಾಕಬೇಕು. 4ನೇದು ಈಗ ಎಲ್ಲ ಹೇಳ್ಕೊಂಡು ಬರ್ತಾ ಇದ್ದಾರೆ, ಮಾಸ್ಕ್ ಹಾಕ್ಕೊಳ್ಳಿ ಅಂತ. ಹೌದು, ಹೊರಗೆ ಹೋಗುವಾಗ ಮಾಸ್ಕ್ ಹಾಕ್ಕೊಳ್ಳಿ ಅಂತ. ನಮ್ಮ ಪ್ರೊಟೆಕ್ಷನಿಗೂ ಅಥವಾ ಯಾರಾದರೂ ಇದ್ದರೂ ಕೂಡ, ಮಾಸ್ಕಲ್ಲಿ ಬೇರೆ ಬೇರೆ ಟೈಪ್ ಮಾಸ್ಕ್ಗಳಿದ್ದಾವೆ,
ಆದರೂ ಕೂಡ ಈ N95 ಮಾಸ್ಕ್ ವೈರಲ್ ಪ್ರೊಟೆಕ್ಷನ್ಗಿಂತ ನಾವೆಲ್ಲ ಮೆಡಿಕಲ್ ಪೀಪಲ್ ನಾವು ಹಾಕ್ತೀವಿ. ನಾರ್ಮಲಿ ಕೂಡ ಒಂದು ದಪ್ಪದೊಂದು ಬಟ್ಟೆ, 3-ply ಬಟ್ಟೆ ಹಾಕಿ ಮಾಸ್ಕ್ ಹಾಕಿದರೂ ಕೂಡ ಅದು ತಕ್ಕ ಮಟ್ಟಿಗೆ ಈಗ ಯಾರಾದರೂ ಸೀನ್ ಇದ್ದರೂ ಕೂಡ ಅವರಿಂದ ಬಾಯಿಂದ ಸೆಕ್ರೇಷನ್ ಹೊರಗೆ ಹೋಗೋದಿಲ್ಲ. ಹಾಗೆ ನಾವು ನಮ್ಮ ಮೂಗು ಮತ್ತು ಬಾಯಿ ಮುಚ್ಚಿಕೊಳ್ಳೋದ್ರಿಂದ ಪಕ್ಕನೆ ಏನಾದರೂ ಆ ಡ್ರಾಪ್ಲೆಟ್ ಇನ್ಫೆಕ್ಷನ್ ಡ್ರಾಪ್ಲೆಟ್ಸ್ ಬಂದರೂ ಕೂಡ ನಾವು ಇನ್ಹೇಲ್ ಮಾಡೋದಾಗೆ ನಾವು ಮಾಸ್ಕ್ ಹಾಕ್ಕೊಂಡಿದ್ರೆ ಉತ್ತಮ. ಸರ್, ಡಾಕ್ಟರ್, ವಾಟ್ ಈಸ್ N95 ಮಾಸ್ಕ್? N95 ಮಾಸ್ಕ್ ಅಂತ ಹೇಳಿದ್ರೆ ಅದು ಇಟ್ಸ್ ಇಟ್ ಹ್ಯಾಸ್ ಗಾಟ್ ಅ ಬ್ಯಾಕ್ಟೀರಿಯಲ್ ಫಿಲ್ಟರ್ ಇನ್ ವೈರಲ್ ಫಿಲ್ಟರ್. ಅದು ಮುಖಕ್ಕೆ ನಾವು ಹಾಕಿಕೊಂಡಾಗ ನಾವು ಅದು ಅದಕ್ಕೆ ಇಲ್ಲಿ ಫಿಲ್ಟರ್ಸ್ ಇದೆ. ಸೊ ಅದು ಯೂಶ್ವಲಿ ಎಲ್ಲರಿಗೂ ಹಾಕಬೇಕಾಗಿಲ್ಲ. ಯಾರಾದರೂ ಸೋಂಕಿತರು ಇರ್ತಾರೆ ಅವರಿಂದ ಬೇರೆಯವರಿಗೆ ಸ್ಪ್ರೆಡ್ ಆಗದೇ ಇರಲಿ ಅಂತೇಳಿ N95 ಹಾಕ್ತೇವೆ. ಹಾಗೆ ನಾವು ಮೆಡಿಕಲ್ ಪ್ರೊಫೆಷನಲ್ಸ್ ನಾವು ಪೇಷಂಟ್ಸ್ ತುಂಬ ಹತ್ತಿರದಿಂದ ನೋಡುವಾಗ ನಮ್ಮ ಪ್ರೊಟೆಕ್ಷನ್ಗೋಸ್ಕರ ನಾವು ಒನ್ ಆಫ್ ದ ನಾವು ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್ ಅಂತ ಹೇಳ್ತೀವಿ, ಅದರಲ್ಲಿ N95 ಮಾಸ್ಕ್ ಒಂದು. ಯಾಕೆಂದರೆ ನಾವು ಸೋಂಕಿತರನ್ನು ನೋಡುವಾಗ ಫಸ್ಟ್ ಹೆಲ್ತ್ ಕೇರ್ ವರ್ಕರ್ಗೇ ಸ್ಪ್ರೆಡ್ ಆಗುವ ಸಾಧ್ಯತೆ ಜಾಸ್ತಿ ಇರೋದು. ಸೊ ಹಾಗಾಗಿ ನಾವು ಹೆಲ್ತ್ ಕೇರ್ ವರ್ಕರ್ಸ್ ನಮಗಿಂತ ಡಾಕ್ಟರ್ಸ್ಗಿಂತ ನರ್ಸಸ್ ಅವರು ತುಂಬಾ ಪ್ರಿಕಾಷನ್ ತಗೋಬೇಕು. ಅವರಿಗೆ ನಾವು ಒಂದು ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್ ಅಂತ ನಾವು ಕೊಡ್ತೀವಿ. ಅದು ಹೆಡ್ ಟು ಟೋ ಕಂಪ್ಲೀಟ್ ಕವರ್ ಆಗಿರುತ್ತೆ ಅವರಿಗೆ. ಅಂಥದ್ದೊಂದು ಇದು ಬಟ್ಟೆ ನಾವು ಹಾಕೋಬೇಕಾಗತ್ತೆ. ಸೊ ಅದು ಒಂದು ತಕ್ಕ ಮಟ್ಟಿಗೆ ಅಂತ ಹೇಳಿದ್ರೆ ಪ್ರಿಕಾಷನ್ ತಗೊಂಡ್ರೆ ಅದು ಒಳ್ಳೆ ಇದರಲ್ಲಿ ಏನು ಉಪಕಾರಿ ಆಗ್ತದೆ. ಡಾಕ್ಟರ್, ಈಗ ನಮ್ಮ ಗೌರ್ಮೆಂಟ್ ನಮ್ಮ ಪೊಲೀಸರು ಇಷ್ಟೆಲ್ಲ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ನಾವು ಕಳೆದ ಒಂದು 8 ದಿನಗಳಿಂದ 9 ದಿನಗಳಿಂದ ಇಷ್ಟು ಕ್ಲೋಸ್ಲಿ ನೋಡ್ತಾ ಇದ್ದೀವಿ. ಆದರೆ ಜನರಿಗೆ ಯಾಕೆ ಅರ್ಥ ಆಗಲ್ಲ? ಯಾಕೆ ಆ ವೆದರ್ ದೇ ಆರ್ ಓವರ್ ಕಾನ್ಫಿಡೆಂಟಾ? ಅಥವಾ ಇಲ್ಲಿ ನಮ್ಮ ಊರಿನಲ್ಲಿ ಏನಾಗೋದಿಲ್ಲ, ಅದು ಬಹುಶಃ ದುಬೈಯಿಂದ ಬಂದವರಿಗೆ ಆಗೋದು, ಚೈನಾದಿಂದ ಬಂದವರಿಗೆ ಆಗೋದು ಅಂತನಾ? ಯಾಕೆ ಅರ್ಥ ಆಗ್ತಾ ಇಲ್ಲ? ಅದು ಏನು ಸೈಕಾಲಜಿ ಡಾಕ್ಟರ್ದು? ಅದೇ ಪ್ರಾಬ್ಲಮ್ ಆಗಿದೆ ನಮ್ಮ ಜನರಿಗೆ. ಈ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆಗಲಿ, ಜನಪ್ರತಿನಿಧಿಗಳಾಗಲಿ, ಪೊಲೀಸರಾಗಲಿ, ಅವರು ವಾರ್ನಿಂಗ್ ಕೊಡ್ಬೋದು. 100% ಇಂಪ್ಲಿಮೆಂಟ್ ಮಾಡೋದು ನಾವು, ನಮ್ಮ ನಾಗರಿಕರಿಗೆ ನಮ್ಮದೊಂದು ಕರ್ತವ್ಯ ಪ್ರಜ್ಞೆ ಅಂತ ಇರಬೇಕು. ಡಾಕ್ಟರ್, ಒಬ್ಬ ಕಾಲರ್ ಇದ್ದಾರೆ, ದೆನ್ ವಿ ವಿಲ್ ಕಂಟಿನ್ಯೂ ದಟ್ ಕ್ವೆಶ್ಚನ್. ಕ್ರಿಸ್ಟಿನಾ ಮೇರಿ ಹಿಲ್ ಇಂದ, ಹಲೋ. ಹಾ ಹೇಳಿ ಸರ್. ಎಸ್ ಕ್ರಿಸ್ಟಿನಾ. ಸರ್, ನಾವಿಲ್ಲಿ ಒಂದು 17 ಕುಟುಂಬಗಳಿದೆ ಸರ್. ಇಲ್ಲಿ ಸಿಸ್ಟರ್ನವರು ಬಡವರಿಗೆ ಅಂತೇಳಿ ಒಂದು ಮನೆಗಳು ಕೊಟ್ಟಿದ್ದಾರೆ. 17 ಕುಟುಂಬ ಉಂಟು. 17 ಕುಟುಂಬಗಳಲ್ಲಿ 56 ಜನ ಇದ್ದೀವಿ ಸರ್. ಓಕೆ. ನಾವೆಲ್ಲ ಪಾಪದವರು, ಮನೆ ಕೆಲಸಕ್ಕೆ ಕೂಲಿ ಕೆಲಸಕ್ಕೆಲ್ಲ ಹೋಗುವವರು. ನಮಗೇನಾದ್ರೂ ಸಹಾಯ ಮಾಡ್ಲಿಕ್ಕೆ ಮಾಡ್ಬೋದಾ ಸರ್? ಓಕೆ, ನೋಡಿ, ಇದು ಕಾರ್ಯಕ್ರಮ, ಈ ಕೊರೋನಾದ ಬಗ್ಗೆ ಏನಾದರೂ ನಿಮಗೆ ಡೌಟ್ ಇದ್ದರೆ ಆ ಬಗ್ಗೆ ಮಾಹಿತಿ ಕೇಳುವ ಪ್ರೋಗ್ರಾಮ್. ದಯಮಾಡಿ ನೀವು 7-9 ತನಕ ಇದರ ಬಗ್ಗೆ ಹೆಲ್ಪ್ ಮಾಡುವ ಬಗ್ಗೆ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ನಿಮ್ಮ ಮುಂದೆ ಪ್ರಸ್ತುತ ಮಾಡ್ತೇವೆ. ದಯಮಾಡಿ ಆ ಟೈಮಲ್ಲಿ ಕಾಲ್ ಮಾಡಿ. ಈಗ ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಇದ್ದಾರೆ, ಕೊರೋನಾದ ಬಗ್ಗೆ ಮಾಹಿತಿ ನೀಡಲು ಅವರು ನಮ್ಮೊಂದಿಗಿದ್ದಾರೆ. ದಯಮಾಡಿ ಕ್ಷಮಿಸಿ ಡಾಕ್ಟರ್, ಐ ಆಮ್ ಸಾರಿ. ಓಕೆ, ಈಗ ನಾವು ಎಷ್ಟೇ ಇದರ ಬಗ್ಗೆ ಮಾಹಿತಿ ಕೊಟ್ಟರೂ ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಮಾಹಿತಿ ಇದೆ, ಟಿ ವಿಯಲ್ಲಿ ಆಗಾಗ ಕೊಡ್ತಾ ಇದ್ದೇವೆ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ವಾರ್ನಿಂಗ್ ಕೊಡ್ತಾ ಇದ್ದಾರೆ, ಪೊಲೀಸರು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಂಡಿದ್ದಾರೆ ಕೂಡ, ವಯಲೇಟ್ ಮಾಡಿದವರು ಕೂಡ. ಆದರೂ ಕೂಡ ಮೊನ್ನೆ ಒಂದು ದಿವಸ ನಾವು ಲಾಕ್ಡೌನ್ ಒಂದು ಸ್ವಲ್ಪ ದಿನ ರಿಲ್ಯಾಕ್ಸ್ ಮಾಡಿದಾಗ, ಕರ್ಫ್ಯೂ ರಿಲ್ಯಾಕ್ಸ್ ಮಾಡಿದಾಗ ನಮ್ಮ ಮಂಗಳೂರಲ್ಲಿ ಜನರು ಎಂತೇಳಿದರೆ ನಾಳೆ ಏನು ನಮಗೆ ಅಂಗಡಿಯಲ್ಲಿ ಏನು ಸಿಗಲಿಕ್ಕಿಲ್ಲ, ಆ ರೀತಿಯಲ್ಲಿ ಹೊರಗೆ ಬಂದು ಎಲ್ಲ ಇದು ಮಾಡಿದರು. ಅದು ಕೂಡ ಕೆಲವು ಕಡೆ ನಾವು ನೋಡಿದ್ದೀವಿ, ಮಕ್ಕಳನ್ನು ಕೂಡ ತಗೊಂಡು ಬಂದಿದ್ದಾರೆ, ಜಾಯ್ ರೈಡ್ ಥರ ಎಲ್ಲ ಸುತ್ತಾ ಇದ್ರು ಸಿಟಿಯಲ್ಲಿ. ಸಿ, ಐ ಥಿಂಕ್ ಆ್ಯಸ್ ಅ ಸಿಟಿಸನ್ಸ್ ಆಫ್ ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ನಾವು ಎಲ್ಲ ಡಿಸ್ಟ್ರಿಕ್ಟ್ ಅಡ್ಮಿಷನ್ ಹೇಳಿದ ಅಡ್ಮಿನಿಸ್ಟ್ರೇಷನ್ ಅವರು ಹೇಳಿದ್ರೆ ನಾವು ಫಾಲೋ ಮಾಡಬೇಕು. ಅವರು ಹೇಳೋದು ಮಾತ್ರ, ನಮಗೆ ನಮ್ಮದೇ ಆದ ಒಂದು ಕರ್ತವ್ಯ ಪ್ರಶ್ನೆ ಇರಬೇಕು. ನಾವು ಅವ್ರನ್ನು ಹೇಳಿದ್ದನ್ನು ಚಾಚು ತಪ್ಪದೇ ಫಾಲೋ ಮಾಡಬೇಕು. ಯಾಕೆಂತ ಹೇಳಿದ್ರೆ ಅವರೆಲ್ಲ ಮಾಡೋದು ನಮ್ಮ ಒಳಿತಿಗೋಸ್ಕರ. ಸೊ ನಾವು ಎಲ್ಲ ಬಿಟ್ಟು ಸುತ್ತಾಡ್ಕೊಂಡಿದ್ರೆ ಅದೇನು ಮಾಡಲಿಕ್ಕೆ ಆಗೋದಿಲ್ಲ. ಸೊ 2 ಡೇಸ್ ಕಂಪ್ಲೀಟ್ ಶಟ್ ಡೌನ್ ಮಾಡಿದರು. ಯಾಕೆಂತ ಹೇಳಿದ್ರೆ ಒಂದು ಪೇಷಂಟಿಗೆ ಕೊರೋನಾ ಪಾಸಿಟಿವ್ ಬಂದಿತ್ತು ನಮ್ಮದರಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಆಗ ನಾವೇನಾದ್ರು ನಮಗೆ ಸ್ವಲ್ಪ ಟೆನ್ಷನ್ ಆಯಿತು, ಕಮ್ಯುನಿಟಿ ಸ್ಪ್ರೆಡ್ ಏನಾದರೂ ಇದೆಯಾ ಅಂಥೇಳಿ, ಫೇಸ್ 3ಗೆ ಹೋಗ್ತಾ ಇದ್ದೀವ ಅಂಥೇಳಿ ಆ ಹೆದರಿಕೆಯಲ್ಲಿ ಕಂಪ್ಲೀಟ್ ಲಾಕ್ಡೌನ್ ಅನೌನ್ಸ್ ಮಾಡಿದರು.
ಬಟ್ ಅನೌನ್ಸ್ ಮಾಡುವಾಗ ಅವ್ರು ಹೇಳಿದರು ಮೂರು ದಿವಸ ಬಿಟ್ಟು ಮೂರು ದಿವಸಕ್ಕೆ ನಾವು ರಿಲ್ಯಾಕ್ಸ್ ಮಾಡ್ತೇವೆ ಅಂತ. ಬಟ್ ಮೊನ್ನೆ ದಿವಸದ್ದು ಆ ಸ್ಥಿತಿ ನೋಡುವಾಗ ಎಲ್ರಿಗೂ ಹೆದರಿಕೆ ಆಗಿದೆ. ನಾನು ಏನಾದರೂ ಹೊರಗೆ ಬಂದು ಸೋಂಕಿತರಿದ್ದರೂ ಕೂಡ ಈ ಡಿಸೀಸ್ ಜಾಸ್ತಿ ಆಗ್ಬೋದಾ, ಕಮ್ಯುನಿಟಿ ಸ್ಪ್ರೆಡ್ ಆಗ್ಬೋದಾ ಅಂತ ಸ್ವಲ್ಪ ಒಂದು ಟೆನ್ಷನ್ ಇತ್ತು. ಕೂಡಲೇ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅದನ್ನು ಇನ್ನು ಮುಂದೆ ಆ ಥರ ಆಗ್ಲಿಕ್ಕೆ ಆಗಬಾರ್ದು ಅಂತ ಹೇಳಿ ಮೆಷರ್ಸ್ ಈಗ ತಗೊಂಡಿದ್ದಾರೆ. ಬೆಳಗಿನಿಂದ ಸ್ವಲ್ಪ ಹೊತ್ತು ಶಾಪ್ಸ್ ಎಲ್ಲ ಓಪನ್. ಡಾಕ್ಟರ್, ಕಮ್ಯುನಿಟಿ ಸ್ಪ್ರೆಡ್ ಅಂದರೆ ಒಂದು ಸಿಂಪಲ್ ಲ್ಯಾಂಗ್ವೇಜಲ್ಲಿ ನಮ್ಮ ಒಂದು ವೀಕ್ಷಕರಿಗೆ ಅರ್ಥ ಆಗುವ ರೀತಿಯಲ್ಲಿ ವಾಟ್ ಎಕ್ಸಾಕ್ಟ್ಲಿ ಅಂದರೆ ಕಮ್ಯುನಿಟಿ ಸ್ಪ್ರೆಡ್ ಅಂತ ಹೇಳಿದ್ರೆ, ಈಗ ಅಂತ ಹೇಳಿದ್ರೆ ನಮಗೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದಿರೋದು 8 ಜನರಿಗೆ. ಹೌದು, ಆಯಿತಾ? ಈ 8 ಜನರು ಹೊರಗಿನಿಂದ ಬಂದವರು, ಹೆಚ್ಚಿನವರು ಗಲ್ಫ್ ದುಬೈ ಗಲ್ಫ್ ರಿಟರ್ನ್, ಹೆಚ್ಚಿನವರು ಗಲ್ಫ್ ರಿಟರ್ನ್. ಇದರಲ್ಲಿ ಗಲ್ಫ್ ರಿಟರ್ನ್ ಅದರಲ್ಲೂ ಕೂಡ ಕೆಲವರು ಕಾಸರಗೋಡಿಂದ ಬಂದಿದ್ದಾರೆ, ಒಬ್ಬರು ಭಟ್ಕಳದಿಂದ ಬಂದಿದ್ದಾರೆ. ಎಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಇದ್ದು ಬಂದದ್ದು ಅಂತ ಹೇಳಿದ್ರೆ ಒಂದು ಮಗುಗೆ ಮಾತ್ರ. ಬಟ್ ಆ ಮಗು ಬೇರೆಯವರಿಂದ ಎಕ್ಸ್ಪೋಸ್ ಆಗಿದೆ, ಅದು ಕೂಡ ಕಾಸರಗೋಡಿಂದ ಎಕ್ಸ್ಪೋಸ್ ಆಗಿದೆ. ಸೊ ಆಗಿರೋದ್ರಿಂದ ಲೋಕಲಿ ವಿ ಆರ್ ಸೇಫ್, ವಿ ಆರ್ ಕನ್ಫೈನ್ಡ್, ವಿ ಆರ್ ಕನ್ಫೈನ್ಡ್. ಕಮ್ಯುನಿಟಿ ಇನ್ಫೆಕ್ಷನ್ ಅಂತ ಹೇಳಿದ್ರೆ ಈಗ ನೋಡಿ, ಮಕ್ಕಳಿಗೆ ಶಾಲೆಗೆ ಹೋಗುವಾಗ ಶೀತ ಶುರು ಆಗ್ತದೆ, ಒಂದು ಮಗುಗೆ ಶೀತ ಶುರು ಆದರೆ ಅದು ಎಲ್ಲರಿಗೂ ಸ್ಪ್ರೆಡ್ ಆಗ್ತದೆ ಶೀತ. ಹಾಗೆ ನಮಗೆ ಕಣ್ಣು ಇದು ಕೆಂಪಾಗುವಂಥದ್ದು ಎಲ್ಲ ಇನ್ಫೆಕ್ಷನ್ ಬರ್ತಲ್ಲ. ಸೊ ದಿಸ್ ಇಸ್ ಆಲ್ ಕಮ್ಯುನಿಟಿ ಸ್ಪ್ರೆಡ್ ಆಗ್ತದೆ, ಯಾಕಂದರೆ ಸುತ್ತಮುತ್ತ ಇರು. ಸೊ ದಿಸ್ ಇಸ್ ಈ ನೋವೆಲ್ ಕೊರೋನಾ ವೈರಸ್ ಅಂತ ಹೇಳಿದ್ರೆ ಇದೊಂದು, ಈಗ ಇದಕ್ಕೆ ಔಷಧಿಗಳೇನಿಲ್ಲ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಯಾರಿಗೂ ಇಲ್ಲ. ಸೊ WHO ಪ್ರಕಾರ, ಗೈಡ್ಲೈನ್ಸ್ ಪ್ರಕಾರ ಇದಕ್ಕೆ ಒಂದು ಇಂಪಾರ್ಟೆಂಟ್ ಮೆಷರ್ಸ್ ತಗೋಬೇಕಂತ ಹೇಳಿದ್ರೆ ಈ ಸೋಷಿಯಲ್ ಡಿಸ್ಟೆನ್ಸಿಂಗ್, ಮತ್ತು ನಾವು ಆಗ ಹೇಳಿದಾಗೆ ಹ್ಯಾಂಡ್ ಹೈಜಿನ್, ಹ್ಯಾಂಡ್ ಸ್ಯಾನಿಟೈಸಿಂಗ್ ಆ್ಯಂಡ್ ಮಾಸ್ಕ್, ಇದಿಷ್ಟು ಪ್ರಿಕಾಷನ್ಸ್ ತಗೊಂಡ್ರೆ ಐ ಥಿಂಕ್ ನಾವು ಈ ಲಾರ್ಜರ್ ಜನರಿಗೆ ಸ್ಪ್ರೆಡ್ ಆಗುವಾಗೆ ಆಗದೆ. ಈಗ ನಮ್ಮ ಪ್ರಾಬಬ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 600,000 ಪಾಪ್ಯುಲೇಷನ್ ಇದೆ. 600,000 ಪಾಪ್ಯುಲೇಷನ್ಗೆ 1-2 ಜನ ಪಾಸಿಟಿವ್ ಆಗಿರೋದು ದೊಡ್ಡ ಪರ್ಸೆಂಟೇಜ್ ಅಲ್ಲ. ಅಲ್ಲ, ಕರೆಕ್ಟ್. ಈಗ USA ಇಟಲಿ ಥರ ದೊಡ್ಡ ಪರ್ಸೆಂಟೇಜಿಗೆ ಬಂದರೆ ನಮಗೆ ಇಟ್ ಈಸ್ ನಾಟ್ ಪಾಸಿಬಲ್ ಟು ಕಂಟ್ರೋಲ್ ಇಟ್. ದಟ್ ಈಸ್ ಕಾಲ್ಡ್ ಕಮ್ಯುನಿಟಿ ಇನ್ಫೆಕ್ಷನ್. ಡಾಕ್ಟರ್, ದೇರ್ ಇಸ್ ಒನ್ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ ಆನ್ಲೈನ್ ಇದರಲ್ಲಿ ಬಂದಿದೆ. ನಮ್ಮ ಓಕೆ, ನಮ್ಮ ಆ್ಯಸ್ ಎ ಇಂಡಿಯಾ ನಾವು ಎಂಟೈರ್ ಕಂಟ್ರಿಯ ಬಗ್ಗೆ ಮಾತಾಡೋದಕ್ಕಿಂತ ನಮ್ಮ ಈ ಡಿಸ್ಟ್ರಿಕ್ಟ್ ಅಡ್ಮಿನಲ್ಲಿ ಈ ಪ್ಯಾನಡೆಮಿಕನ್ನು ಫೇಸ್ ಮಾಡಲು ನಾವು ವೆಲ್ ಎಕ್ವಿಪ್ಡಾ ಅಂತ ಕ್ವೆಶ್ಚನ್. ಆ್ಯಸ್ ಥಿಂಗ್ ಸ್ಟ್ಯಾಂಡ್ ಇದ್ರ ಬಗ್ಗೆ ತುಂಬಾ ಡಿಸ್ಕಷನ್ಸ್ ಆಗಿದೆ ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆ, ಹೇಗೆ ಮಾಡ್ಬೋದು ಅಂಥೇಳಿ. ಈಗ ಇದರಲ್ಲಿ 2 ವರ್ಷನ್ಸ್ ಇದೆ. ನಾವು ಹೊರಗಿನ ದೇಶದಲ್ಲಿ ಹೇಗಾಗಿದೆ ಅದರಲ್ಲಿ ನಾವು ಅವ್ರದ್ದೇನಾದರೂ ಒಳ್ಳೆ ಪಾಯಿಂಟ್ಸನ್ನು ನಾವು ತಗೋಬೇಕು, ಅವ್ರದ್ದೇನಾದರೂ ತಪ್ಪಾಗಿದ್ದರೆ ನಾವು ಅದನ್ನು ಫಾಲೋ ಮಾಡಬಾರ್ದು. ಸಿ, ಇದು ಫಸ್ಟ್ ಸ್ಟಾರ್ಟ್ ಆಗಿರೋದು ಎಪಿಸೆಂಟರ್ ಇದು ಚೈನಾದಲ್ಲಿ, ಯುಹಾನ್. ಇದರಲ್ಲಿ ಕರೆಕ್ಟ್, ಯುಹಾನಲ್ಲಿ ಸ್ಟಾರ್ಟ್ ಆದ ತಕ್ಷಣ ಯುಹಾನನ್ನು ಏನು ಮಾಡಿದರೆ ಅವನು ಕಂಟೈನ್ಮೆಂಟ್ ಮಾಡಿದರು. ಅಂದರೆ ಎಲ್ಲ ಯುಹಾನ್ಗೆ ಒಳಗೆ ಹೋಗುವಾಗಲಿಲ್ಲ, ಯುಹಾನ್ನ ಜನರು ಹೊರಗೆ ಹೋಗುವಾಗಿಲ್ಲ, ಅದನ್ನು ಕಂಟೈನ್ ಮಾಡಿದ್ರಲ್ಲಿ. ದೆನ್ ದೇ ಮೇಡ್ ಕೋವಿಡ್ ಹಾಸ್ಪಿಟಲ್ಸ್ ಅಂತ ಸಪ್ರೇಟ್ ಮಾಡಿದ್ದಾರೆ. ಬೇರೆ ಜನರು ಬೇರೆ ಆಸ್ಪತ್ರೆಯಲ್ಲಿ, ಈಗ ಯಾವುದೇ ಒಂದು ಆಸ್ಪತ್ರೆ ಇರುತ್ತೆ, ಆ ಆಸ್ಪತ್ರೆಯಲ್ಲಿ ಹಾರ್ಟಿನವರು, ಕಿಡ್ನಿ, ಆ ಆಸ್ಪತ್ರೆಗೆ ಈ ಕೋವಿಡ್ ಜನ ಕೂಡ ಬಂದರೆ ಅಲ್ಲಿ ಸ್ಪ್ರೆಡ್ ಆಗಿಬಿಟ್ಟು ಎಲ್ಲರಿಗೂ ಸ್ಪ್ರೆಡ್ ಆಗುವ ಸಾಧ್ಯತೆ ಇದೆ. ಸೊ ಅವ್ರೇನು ಮಾಡಿದರೆ ಎಕ್ಸ್ಕ್ಲೂಸಿವ್ಲಿ ಕೋವಿಡ್ ಆಸ್ಪತ್ರೆಗಳನ್ನು ಮಾಡಿದರು. ಹಾಗಾಗಿ ಅವರು ಕೋವಿಡನ್ನು ತಕ್ಕ ಮಟ್ಟಿಗೆ ಕಂಟ್ರೋಲ್ ಮಾಡಿದರು. ಕೆಲವು ದೇಶದಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಕೋವಿಡ್ ಪೇಷಂಟ್ ಬಂತು, ಪ್ರಿಪೇರ್ಡ್ನೆಸ್ ಇರಲಿಲ್ಲ, ಸಡನ್ಲಿ ಅವರು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಲಿಲ್ಲ. ಎಕ್ಸಾಕ್ಟ್ಲಿ, ಯಾ ಯಾ, ಕರೆಕ್ಟ್. ಸೊ ಸಮ್ ಒನ್ ಕಂಟ್ರಿ ವಿಚ್ ಹಸ್ ಗಾಟ್ ಒನ್ ಆಫ್ ದ ಬೆಸ್ಟ್ ಹೆಲ್ತ್ ಕೇರ್ ಫೆಸಿಲಿಟಿ, ಅವರು ಈ ಮಿಸ್ಟೇಕ್ ಮಾಡಿದ್ರು, ಕೋವಿಡ್ ಪೇಷಂಟನ್ನು ಬೇರೆ ಪೇಷಂಟ್ ಜೊತೆ ಮಿಕ್ಸ್ ಮಾಡಿಕೊಂಡ್ರು. ಆಗ ಅಲ್ಲಿ ಡೆತ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಆಯಿತು. ಐ ಥಿಂಕ್ ಯು ಆರ್ ಟಾಕಿಂಗ್ ಅಬೌಟ್ ಇಟಲಿ. ಎಸ್. ಸೊ ಈಗ ನಾವೇನು ಮಾಡಿದ್ವಿ, ಫಸ್ಟಿಗೆ ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವ್ರು ಹೇಳಿದರು, ಓಕೆ, ವಿ ವಿಲ್ ಇಯರ್ ಮಾರ್ಕ್ ಒನ್ ಹಾಸ್ಪಿಟಲ್ ಫಾರ್ ಕೋವಿಡ್, ಬೇರೆ ಯಾವ ಆಸ್ಪತ್ರೆಯವರು ಕೋವಿಡನ್ನು ತಗೊಳ್ಬಾರ್ದು, ನಾವು ಅಲ್ಲಿಗೆ ಪ್ರಿಪೇರ್ಡ್ನೆಸ್ ಮಾಡಿಕೊಳ್ಳುವ ಅಂತ. ಸೊ ಹಾಗಾಗಿ ನಮ್ಮ ಡಿಸ್ಟ್ರಿಕ್ಟ್ ವೆನ್ಲಾಕ್ ಹಾಸ್ಪಿಟಲನ್ನು ನಾವು ಕೋವಿಡ್, ಅದರದ್ದು ಒಂದು ಹೊಸ ಬ್ಲಾಕ್, ನಾಟ್ ದ ಓಲ್ಡ್ ಬ್ಲಾಕ್, ಅದನ್ನು ಕೋವಿಡ್ ಕನ್ಫೈನ್ಡ್ ಹಾಸ್ಪಿಟಲ್ ಅಂತ ನಾವು ಇಯರ್ ಮಾರ್ಕ್ ಮಾಡಿದ್ವಿ. ಮತ್ತೇನಾಯಿತು ಅಂತ ಹೇಳಿದ್ರೆ, ಕೆಲವರೀಗ ಎಫ್ಲುಯೆಂಟ್ ಪೀಪಲ್ ಇರ್ತಾರೆ, ಅವರಿಗೆ ಗೌರ್ಮೆಂಟ್ ವೆನ್ಲಾಕ್ ಹಾಸ್ಪಿಟ್ಲಿಗೆ ಹೋಗಲಿಕ್ಕೆ ಮನಸ್ಸಿರೋದಿಲ್ಲ, ಹಾಗಾಗಿ ಬೇರೆ ಯಾವುದಾದ್ರೂ ಪ್ರೈವೇಟ್ ಸೆಟಪ್ ಇದೆಯಾ ಅಂತ.
ಸೊ ಆಸ್ ಥಿಂಗ್ ಸ್ಟ್ಯಾಂಡ್ ನಾವೀಗ ಅವರಿಗೆ ಐಸೋಲೇಷನ್ ರೂಮ್ಸು ಹೆನ್ಲಾಕ್ ಆಸ್ಪತ್ರೆಯಲ್ಲಿ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಹಾಗೆ ಒಂದು ವೇಳೆ ನಮ್ಮ ಪ್ರಪೋರ್ಷನ್ ತಪ್ಪಿದ್ರೆ, ನಮಗೆ ಜಾಸ್ತಿ ಬೆಡ್ ಬೇಕಿದ್ರೆ, ಬೇರೆ ಯಾವುದೇ ಇನ್ನೊಂದು ಆಸ್ಪತ್ರೆಯನ್ನು ನಾವು ರೆಡಿ ಮಾಡಿಕೊಂಡಿಟ್ಟಿದ್ದೇವೆ ಅಂತ ಹೇಳಿದ್ರೆ, ಪಕ್ಕನೆ ಎಕ್ಸಸ್ ಆದರೆ ಕೂಡ ಅಲ್ಲಿ ನೋಡುವಾಗ. ಎಟ್ ದ ಮೂಮೆಂಟ್ ಪ್ರೈವೇಟ್ ಹಾಸ್ಪಿಟಲಲ್ಲಿ ಇಲ್ಲಿ ಕೂಡ ಎಲ್ಲ ಪ್ರೈವೇಟ್ ಹಾಸ್ಪಿಟಲಲ್ಲಿ ಕೂಡ ಒಂದು ಲಿಮಿಟೆಡ್ ಬೆಡ್ಸ್ ನಮ್ಮ ಹತ್ರ ಐಸೋಲೇಷನ್ ಬೆಡ್ಸ್ ಅಂತ ಇಟ್ಟಿದ್ದಾರೆ. ಓಕೆ, ಎಮರ್ಜೆನ್ಸಿ ಮಾತ್ರ ಯಾರು ಈಗ ಅಡ್ಮಿಟ್ ಮಾಡ್ತಾ ಇಲ್ಲ ಅವರಿಗೆ. ಇದು ಓನ್ಲಿ ಫಾರ್ ಎಮರ್ಜೆನ್ಸಿ. ಈಗ ಪ್ರಿಪೇರ್ಡ್ನೆಸ್ ಅಂತ ಹೇಳಿದ್ರೆ ಆಸ್ಪತ್ರೆ ಪ್ರಿಪೇರ್ಡ್ನೆಸ್ ಮಾತ್ರ ಅಲ್ಲ, ಅಲ್ಲಿಗೆ ವರ್ಕ್ ಮಾಡುವವರು ಕೂಡ ಬೇಕಲ್ಲ. ಈಗ ಎಲ್ಲರೂ ಹೆದರಿ ಹೋಗಿದ್ದಾರೆ ಕೋವಿಡ್ ಅಂತ. ಕೋವಿಡ್ ಅಂತ ಹೆದರಿದ ತಕ್ಷಣ ಕೆಲವು ಡಾಕ್ಟರ್ಸೇ ಅಯ್ಯೋ ನಮಗೆ ಬೇಡ, ಕೋವಿಡ್ ಪೇಷಂಟೇ ನಾವು ನೋಡೋದಿಲ್ಲ ಅಂತೇಳಿ ಓಡಿ ಹೋಗ್ತಾಯಿದ್ರೆ, ಆಗ ಆ ಸ್ಥಿತಿಯಲ್ಲಿ ನಾವು ನರ್ಸಸ್, ಸಪೋರ್ಟ್ ಸ್ಟಾಫ್, ಪ್ಯಾರಾಮೆಡಿಕಲ್ಸ್, ಹೌಸ್ ಕೀಪಿಂಗ್ ಸ್ಟಾಫ್ ಇವ್ರನ್ನೆಲ್ಲ ನಾವು ಅವರಿಗೆ ಸೇಫಾಗಿ ಇಟ್ಕೊಳ್ಬೇಕು, ಅದು ಇಂಪಾರ್ಟೆಂಟ್. ಅಲ್ಲಿ ಡಾಕ್ಟರ್, ಈಗ ಒಂದು ಸಾಮಾನ್ಯವಾಗಿ ಶೀತ ಜ್ವರ ಬಂದರೆ ಈಗ ನಾವು ಡೈರೆಕ್ಟಾಗಿ ಎಲ್ಲಿ ಹೋಗಬೇಕಾ ಅಥವಾ? ಇಲ್ಲ ಇಲ್ಲ ಇಲ್ಲ, ಶೀತ ಇಲ್ಲ ಇಲ್ಲ ಇಲ್ಲ, ಹಾಗೇನಿಲ್ಲ. ಈಗ ಕೋವಿಡ್ ಆಸ್ಪತ್ರೆ ಅಂತ ಹೇಳಿದರೆ ಅಲ್ಲಿ ನಮಗೆ ಕೆಲವು ಕ್ರೈಟೀರಿಯಾ ಇದೆ. ಈ ಕ್ರೈಟೀರಿಯಾಗಳು ಫುಲ್ಫಿಲ್ ಆದರೆ ಅವರು ಥ್ರೋಟ್ ಸ್ವ್ಯಾಬ್ ಅಂತ ತಗೊಳ್ತವೆ. ಥ್ರೋಟ್ ಸ್ವ್ಯಾಬ್ ತಗೊಂಡು ಪಾಸಿಟಿವ್ ಬಂದರೆ ಮಾತ್ರ ಅವರನ್ನು ಕೋವಿಡ್ ಅಂತ ಕನ್ಸಿಡರ್ ಮಾಡೋದು. ಇಲ್ಲದ್ರೆ ನಾರ್ಮಲ್ ಶೀತ ಜ್ವರದವರು ಏನು ಹೆದರಬೇಕಾಗಿಲ್ಲ. ಓಕೆ ಓಕೆ, ಅವ್ರ ಪ್ರಿಕಾಷನ್ಸ್ ಅವರು ಎಲ್ಲಿ ಕೂಡ ಎಲ್ಲಿ ಯಾವ ಡಾಕ್ಟರ್ ಹತ್ರ ಹೋಗಬಹುದು, ಯಾವ ಹಾಸ್ಪಿಟಲ್ಗೆ ಹೋಗಬಹುದು ತಕೊಳ್ಳಬಹುದು. ಓಕೆ, ಓನ್ಲಿ ಟೆಸ್ಟ್ ಪಾಸಿಟಿವ್ ಬಂದ್ರೆ ಮಾತ್ರ ದೆನ್ ದೇ ವಿಲ್ ಬಿ ಓಕೆ. ಇದರಲ್ಲಿ ವೆನ್ಲಾಕ್, ಈಗ ಎಲ್ಲಾ ಆಸ್ಪತ್ರೆಯಲ್ಲಿ ಕೂಡ ಒಂದು ಫೀವರ್ ಕ್ಲಿನಿಕ್ಸ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಎಲ್ಲ ಅಲ್ಲಿ ನಾವೇನು ಫಸ್ಟ್ ಲೈನ್ ಸ್ಟಾಫ್ ಪ್ರೊಟೆಕ್ಷನ್ಸ್ ತಗೊಂಡು ಅಂತ ಹೇಳಿದ್ರೆ ಮಾಸ್ಕ್ಗಳನ್ನು, ಪರ್ಸನಲ್ ಪ್ರೊಟೆಕ್ಷನ್ ಮೆಷರ್ಸ್ ತಗೊಂಡು ಅವ್ರು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಕೇಳ್ತಾಯಿದ್ರೆ ಕ್ವಶನರ್ಸ್ ಎಲ್ಲ ಫಿಲ್ ಮಾಡಿಕೊಂಡು ಅವರಲ್ಲಿ ಇಂಥ ನಿಮಗೆ ಎಕ್ಸ್ಪೋಜರ್ ಟು ಯಾರಾದರೂ ಇದ್ದಾರಾ ಅಥವಾ ನೀವು ಹೊರಗಿನಿಂದ ಬಂದಿದ್ದೀರಾ ಅಂಥದ್ದೆಲ್ಲ ಸಿಂಪ್ಟಮ್ಸ್ ಕೇಳಿಕೊಂಡು ಅಂಥದ್ದು ಏನಾದರೂ ಡೌಟ್ ಇದ್ದರೆ ಮಾತ್ರ ಅವರು ಇದಕ್ಕೆ ವೆನ್ಲಾಕ್ ಆಸ್ಪತ್ರೆಗೆ ಕಳಿಸ್ತಾರೆ ಥ್ರೋಟ್ ಸ್ವ್ಯಾಬ್ಗೆ. ಈಗ ಮೊದಲು ಥ್ರೋಟ್ ಸ್ವ್ಯಾಬ್ ಟೆಸ್ಟ್ ವೆನ್ಲಾಕ್ ಆಸ್ಪತ್ರೆಯಿಂದ ಬೇರೆ ಕಡೆಗೆ ಕಳಿಸಿ ಟೆಸ್ಟ್ ಮಾಡ್ತಾಯಿದ್ರು. ಈಗದಿಂದ ಈಗ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಆ ಟೆಸ್ಟ್ ಮಾಡುವ ಫೆಸಿಲಿಟಿ ಬಂದಿದೆ. ಸೊ 4 ಗಂಟೆಯೊಳಗೆ ರಿಪೋರ್ಟ್ ಸಿಗ್ತದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಕ್ವೆಶ್ಚನ್, ಬಿಫೋರ್ ದ್ಯಾಟ್ ಕ್ವೆಶ್ಚನ್ ದರ್ ಇಸ್ ಒನ್ ಕಾಲ್ ಸೌಮ್ಯ ಕಾರ್ಕಳದಿಂದ. ಹಲೋ ಹಲೋ, ಯಸ್ ಸೌಮ್ಯ, ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಇದ್ದಾರೆ. ಕೊರೋನಾದ ಬಗ್ಗೆ ನಿಮ್ಗೆ ಏನಾದರೂ ಪ್ರಶ್ನೆ ಕೇಳಲಿಕ್ಕಿದ್ರೆ ಕೇಳ್ಬೋದು. ಕೊರೋನಾದ ಬಗ್ಗೆ ಅಲ್ಲ ನಮ್ಮ. ಹಲೋ, ಓಕೆ, ಬಹುಶಃ ಈ ಕಾರ್ಯಕ್ರಮದಲ್ಲಿ ಯಾ ಎಲ್ಲರಿಗೆ ಹೆಲ್ಪ್ ಬೇಕು, ಹೆಲ್ಪ್ಗಾಗಿ ಕಾಲ್ ಮಾಡ್ತಾ ಇರ್ತಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ ಅಂದರೆ, ಡಾಕ್ಟರ್ ವಿಶಾಲ್ ರಾವ್ ಇತ್ತೀಚೆಗೆ ಭಾಳಷ್ಟು ನ್ಯೂಸಲ್ಲಿದ್ದಾರೆ. ಅವರು ಕೊರೋನಾಗೆ ಭಾಳಷ್ಟು ಮಟ್ಟಿಗೆ ಏನೋ ಮೆಡಿಸಿನನ್ನು ಫೈಂಡ್ ಔಟ್ ಮಾಡಿದ್ದಾರಂತ, ಇದು ನಿಜನಾ ಅಥವಾ ಜಸ್ಟ್ ಒಂದು ಹೈಪ್ ಕ್ರಿಯೇಟ್ ಮಾಡಿದ್ದಾರಾ? ಸೊ ನನಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಸೊ ಐ ಶುಡ್ ನಾಟ್ ಬಿ ಟಾಕಿಂಗ್ ಅಬೌಟ್ ಇಟ್. ನೀವು ಜಾಸ್ತಿ ಅಲ್ಲ ಅಂದರೆ ಮಾಧ್ಯಮದಲ್ಲಿ ಅದರ ಬಗ್ಗೆ ಭಾಳಷ್ಟು ಚರ್ಚೆ ಆಗ್ತಾ ಇದೆ, ಪಾಸಿಟಿವ್ ಮತ್ತು ನೆಗೆಟಿವ್. ಆದರೆ ಯಾರಿಗೂ ಕೂಡ ಗೊತ್ತಿಲ್ಲ ವೆದರ್ ಇಟ್ ಈಸ್ ಎ ಬ್ರೇಕ್ ಥ್ರೂ ಅಂತ. ಯಾ, ಬಿಕಾಸ್ ಅನ್ಲೆಸ್ ದೇರ್ ಇಸ್ ಅ ಡಾಕ್ಯುಮೆಂಟೆಡ್ ಎವಿಡೆನ್ಸ್ ನಾನು ಹೇಳೋ ಅದರ ಬಗ್ಗೆ ಹೇಳೋದು ತಪ್ಪಾಗ್ತದೆ. ಹೌದೌದೌದು, ಕರೆಕ್ಟ್. ಡಾಕ್ಟರ್, ಈಗ ಈ ಮಾಸ್ಕ್ ಮತ್ತು ಗ್ಲೌಸ್ ಈ ಒಂದು ಎರಡು ಪ್ರಾಡಕ್ಟಿಗೆ ಭಾಳಷ್ಟು ಡಿಮಾಂಡ್ ಇದೆ. ರಸ್ತೆಯಲ್ಲಿ ಎಲ್ಲರ ಮುಖದಲ್ಲೂ ಮಾಸ್ಕ್ ನೋಡ್ತಾ ಇದ್ದೇವೆ, ಆದರೆ ಜಾಸ್ತಿ ಗ್ಲೌಸ್ ಆಗ್ತಾ ಇಲ್ಲ. ಒಂದು ಕ್ವೆಶ್ಚನ್, ಈ ಸೂಪರ್ ಮಾರ್ಕೆಟಲ್ಲಿರಲಿ ಅಥವಾ ಎಲ್ಲ ಇಂಟ್ರಾಕ್ಟ್ ಮಾಡುವ ಅವರು ಕೂಡ ಗ್ಲೌಸ್ ಆಗ್ತಾ ಇಲ್ಲ, ಇಸ್ ಇಟ್ ನಾಟ್ ನೆಸೆಸರಿ? ಗ್ಲೌಸ್ ಹಾಕೋ ಅವಶ್ಯಕತೆ ಇಲ್ಲ. ನಾನು ಹೇಳಿದಾಗೆ ಹ್ಯಾಂಡ್ ಹೈಜೀನ್ ನಾವು ಫಾಲೋ ಮಾಡಿದ್ರೆ ಸಾಕು. ಗ್ಲೌಸ್ ಹಾಕಿ ಕೂಡ ಅವರು ಗ್ಲೌಸನ್ನು ಆಗಾಗ ಕೈ ತೊಳಿತಾ ಇರಬೇಕಾಗ್ತದೆ. ಓಕೆ, ಸೊ ಹಾಗಾಗಿ ಮಾಸ್ಕ್ ಹಾಕಿದರೆ ಪರವಾಗಿಲ್ಲ, ಗ್ಲೌಸ್ ಅವರಿಗೆ ಆಗುತ್ತಿಲ್ಲ. ಇಟ್ ಇಸ್ ಓನ್ಲಿ ಫಾರ್ ಅ ಹೆಲ್ತ್ ಕೇರ್ ವರ್ಕರ್ ನಮಗೆ. ಸೊ ಮಾಸ್ಕ್, ಯಾವುದೇ ವಿಧದ ಮಾಸ್ಕ್ಗಳನ್ನು ಕೂಡ ಈಗ ಜಸ್ಟ್ ತಿನ್ ಬಟ್ಟೆಯಿಂದ 3 ಲೇಯರ್ ಬಟ್ಟೆ ಹಾಕಿಕೊಂಡು ಅವ್ರಿಗೆ ಮನೆಯಲ್ಲಿ ಸ್ಟಿಚ್ ಮಾಡಿಕೊಂಡು ಮಾಸ್ಕ್ ಹಾಕಿದ್ರು ಕೂಡ ಇಟ್ಸ್ ಓಕೆ. ಓಕೆ ಓಕೆ. ಈಗ ನಮ್ಮ ವೆನ್ಲಾಕಲ್ಲಿ ನಿನ್ನೆ ಟೆಸ್ಟ್ ಮಾಡುವಂತಹ ಒಂದು ಏನು ಎಕ್ವಿಪ್ಮೆಂಟ್ ಬಂದಿದೆ, ಫೆಸಿಲಿಟಿ ಬಂದಿದೆ. ಸೊ ಈಗ ಇಮ್ಮಿಡಿಯೇಟ್ಲಿ ನಮಗೆ ರಿಸಲ್ಟ್ ಬರ್ತದೆ ಅದರ 4 ಅವರ್ಸ್, ಇದರಲ್ಲಿ 4 ಅವರ್ಸ್. ಯಾಕಂತ ಹೇಳಿದ್ರೆ ಎನಿವನ್ ಯಾರು ಬೇಕಿದ್ರೂ ಹೋಗಿಬಿಟ್ಟು ಟೆಸ್ಟ್ ಕೇಳಲಿಕ್ಕೆ ಆಗೋದಿಲ್ಲ. ಅಲ್ಲಿ ನಮಗೆ ಸ್ಪೆಸಿಫೈಡ್ ಕ್ವೆಶ್ಚನೇರ್ಸ್ ಇದೆ. ಆ ಕ್ವೆಶ್ಚನೇರ್
ಎಲ್ಲ ಫುಲ್ಫಿಲ್ ಆದರೆ ಮಾತ್ರ ಟೆಸ್ಟ್ ಮಾಡೋದು, ಇಲ್ಲದಿದ್ದರೆ ಎಲ್ಲರೂ ಬಂದುಬಿಟ್ಟು ನನಗೆ ಟೆಸ್ಟ್ ಮಾಡಿ ಅಂತ ಹೇಳಿದ್ರೆ ನಮಗೆ ಅದು ಮಾಡುವ ಅಷ್ಟು ಕೆಪಾಸಿಟಿ ಇಲ್ಲ. ಓಕೆ, ನಿಶಾ ಅಂತ ಸುರತ್ಕಲ್ನಿಂದ ಫೋನ್ ಕಾಲಲ್ಲಿ ಇದ್ದಾರೆ ಇವರು. ಹಲೋ. ಹಲೋ, ಎಸ್ ನಿಶಾ. ನಮಸ್ಕಾರ ಸರ್. ಹೇಳಿ ಡಾಕ್ಟರ್. ನಮಸ್ಕಾರ. ನಮಸ್ಕಾರ. ಒಂದು ಪ್ರಶ್ನೆ ಇತ್ತು, ಈ N95 ಮಾಸ್ಕ್ ಅಂತ ಇದೆಯಲ್ಲ, ಅದನ್ನ ನಾವು ವಾಶ್ ಮಾಡಿಬಿಟ್ಟು ಮತ್ತೆ ಯೂಸ್ ಮಾಡಬಹುದಾ ಅಂತ, ಯಾಕಂದ್ರೆ ಮಾಸ್ಕ್ ಎಲ್ಲ ತುಂಬಾ ಕಡಿಮೆ ಸಿಗೋದು ಶಾಪ್ಗಳಲ್ಲಿ, ಅದಕ್ಕೋಸ್ಕರ. ಓಕೆ, N95 ಮಾಸ್ಕ್ ಸೈಂಟಿಫಿಕಲಿ ಹೇಳೋದಾದರೆ ಅದು 6 hours ತನಕ ಹಾಕ್ಬೋದು ಅಂತ ಹೇಳ್ತಾರೆ. ಬಟ್ ಈಗ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವೈಲೇಬಿಲಿಟಿ ಆಫ್ N95 ಜಾಸ್ತಿ ಇಲ್ಲ, ಪ್ಲಸ್ ಇಟ್ ಇಸ್ ನಾವು ಈ ಸಂದರ್ಭದಲ್ಲಿ ಅದರ ಕಾಸ್ಟ್ ಕೂಡ ತುಂಬಾ ಜಾಸ್ತಿ ಆಗಿದೆ. ಸೊ ನಾವು ಅದನ್ನು ಕೆಲವು ಸಲ ಅದನ್ನು ETO ಸ್ಟರ್ಲೈಸೇಷನ್ ಅಂತ ನಾವು ಮಾಡಲಿಕ್ಕೆ ಆಗ್ತದೆ, ಅದು ನಿಮಗೆ ಮನೆಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆ ಸಂದರ್ಭದಲ್ಲಿ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಮನೆಗೆ ಬಂದು ಜಸ್ಟ್ ಅದನ್ನು ಡೆಟಾಲ್ ಲಿಕ್ವಿಡಲ್ಲಿ ಅಥವಾ ಡೆಟಾಲ್ ಆರ್ ಸೊಲ್ಯೂಷನಲ್ಲಿ ನೀವು ಡಿಪ್ ಮಾಡಿಟ್ಟು ಅದನ್ನು ವಾಶ್ ಮಾಡಿ ರನ್ನಿಂಗ್ ವಾಟ್ರಲ್ಲಿ ಒಂದು ಡ್ರೈ ಮಾಡಿ, ಮರುದಿವಸ ಬೆಳಿಗ್ಗೆ ಅಷ್ಟೊತ್ತಿಗೆ ಡ್ರೈ ಆಗ್ತದೆ, ಮತ್ತೆ ನೀವು ಹಾಕೋಬಹುದು. ಸೊ ಈಗ ಸದ್ಯಕ್ಕೆ ನಾವು ಅದೇ ತರ ಮಾಡಬೇಕಾಗುತ್ತೆ, ಯಾಕಂದ್ರೆ ಬೇರೆ ಯಾವುದು ಸ್ಥಿತಿ ಇಲ್ಲ, ಇಲ್ಲ ಇಲ್ಲ. ಸೊ ಆಸ್ ಥಿಂಗ್ ಸ್ಟ್ಯಾಂಡ್ ನೀವು ಅದನ್ನು ಟ್ರೈ ಮಾಡಬಹುದು. ಥ್ಯಾಂಕ್ ಯು ನಿಶಾ. ಇನ್ನೊಂದು ಟೆಕ್ನಿಕಲ್ ಕ್ವೆಶ್ಚನ್, ಹೌ ಕ್ಯಾನ್ ವಿ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಹೈ ಫೀವರ್ ಆರ್ ಪಾಲಿನ್ ಅಲರ್ಜಿ ರಿಲೇಟೆಡ್ ರೆಸ್ಪಿರೇಟರಿ ಸಿಂಪ್ಟಮ್ಸ್ ಆ್ಯಂಡ್ COVID-19 ಇನ್ಫೆಕ್ಷನ್? ಹೈ COVID-19 ಇನ್ಫೆಕ್ಷನ್ಗೆ ಒನ್ ಆಫ್ ದ ಸಿಂಪ್ಟಮ್ಸ್ ಇಸ್ ಫೀವರ್, ಫೀವರ್ ಆ್ಯಂಡ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ ನಾವು ಹೇಳ್ತೇವೆ. ಸೊ ಕೋವಿಡ್ ಪಾಸಿಟಿವ್ ಅಂತ ನೋಡಲಿಕ್ಕೆ ಈ ಟೆಸ್ಟ್ ಆಗಲೇಬೇಕು, ಟೆಸ್ಟ್ ಆಗದೆ ನಮ್ಗೆ ಯಾರಿಗೂ ಹೇಳಲಿಕ್ಕೆ ಆಗೋದಿಲ್ಲ ವೆದರ್ ಇಸ್ ಟ್ರೈ. ಸೊ ಎಟ್ ದ ಪ್ರೆಸೆಂಟ್ ಸಿಚುವೇಶನ್ ಯಾರಾದರೂ ಈ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗಿ ಬಂದು ಹೈ ಫೀವರ್ ಆಗಿ ಬಂದು ಹಿಸ್ಟ್ರಿ ಆಫ್ ಕಾಂಟ್ಯಾಕ್ಟ್ ವಿತ್ ದ ಯಾರಾದ್ರಿಂದ ಇದ್ದವರಿಂದ ಪಾಸಿಟಿವ್ ಏರಿಯಾದಿಂದ ಬಂದವರು ಅಥವಾ ಫಾರಿನಿಂದ ಬಂದವರು ಅಂತ ಇದ್ದರೆ ನಾವು ಅವರನ್ನು ಇದಕ್ಕೆ ಟೆಸ್ಟಿಗೆ ಕಳಿಸ್ತೇವೆ. ಟೆಸ್ಟಿಗೆ ಕಳಿಸಿ ನೆಗೆಟಿವ್ ಬಂದರೆ ಬೇರೆ ಏನಿಲ್ಲ. ಓಕೆ, ಯಾಕಂದ್ರೆ ಇನ್ನೊಬ್ಬರು ಕಾಲರ್ ಇದ್ದಾರೆ, ಚಂದ್ರಶೇಖರ್ ಅಂತ. ಹಲೋ. ಹಲೋ, ಹೇಳಿ ಚಂದ್ರಶೇಖರ್. ಸರ್, ನಾನು ಹೇಳೋದೆಂದರೆ ಈಗ ಮಾಮೂಲಿ ಒಂದು ಶೀತ ತೆಮ್ಮ ಬಂದ್ರೆ ಇಲ್ಲಿ ಖಾಸಗಿ ಡಾಕ್ಟರ್ ಅವರು ಯಾರು ಇಲ್ಲಲ್ಲ ಸರ್, ಎಲ್ಲ ಬಂದು ಮಾಡಿ ಕೊಡ್ತೇನೆ. ಈಗ ಅಂತ ಹೇಳಿದ್ರೆ ಕರ್ಫ್ಯೂ ಇರೋದ್ರಿಂದ ಯಾರು ಶಾಪ್ ನಮ್ಮ ಮೆಡಿಕಲ್ ಡಾಕ್ಟರ್ಸ್ ಕೂಡ ಕ್ಲಿನಿಕ್ ಓಪನ್ ಮಾಡುವಾಗಿಲ್ಲ, ಯಾಕಂದ್ರೆ ಒಂದು ಕ್ಲಿನಿಕ್ ಓಪನ್ ಮಾಡಿದ್ರೆ ಅಲ್ಲಿ ಒಂದು 10 ಜನ ಬರ್ತಾರೆ, ಅಲ್ಲಿ ಕೂಡ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೈಂಟೈನ್ ಮಾಡಬೇಕಾಗತ್ತೆ, ಕಷ್ಟ ಆಗ್ತದೆ. ಸೊ ಈ ಸಂದರ್ಭದಲ್ಲಿ ಎಲ್ಲ ಆಸ್ಪತ್ರೆಯಲ್ಲಿ ಕೂಡ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಡಾಕ್ಟರ್ಸ್ ಅವೈಲೇಬಲ್ ಇದ್ದಾರೆ, ನೀವು ಅಲ್ಲಿ ಆಸ್ಪತ್ರೆಗೆ ಹೋಗಿ ನೋಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಬೇರೆ ಶಾಪ್ಸ್ ಥರವೇ ಕ್ಲಿನಿಕ್ಸನ್ನು ಕೂಡ ಬಂದ್ ಮಾಡಲಿಕ್ಕೆ ಒಂದು ಆದೇಶ ಬಂದಿದೆ, ಹಾಗಾಗಿ ಕ್ಲಿನಿಕ್ಗಳನ್ನು ಓಪನ್ ಇಡ್ಲಿಕ್ಕೆ ಆಗೋದಿಲ್ಲ. ಈಗ ನಿಮ್ಮಲ್ಲಿ ಮಾಮೂಲಿ ಒಂದು BP ಸುಗರ್ ಎಲ್ಲ ಚೆಕ್ ಮಾಡೋದಾದ್ರೆ ನಮಗೆ ಭಾರಿ ಕಷ್ಟ ಆಗ್ತದೆ, ಎಲ್ಲ ಹಾಸ್ಪಿಟ್ಲಿಗೆ ಎಮರ್ಜೆನ್ಸಿಗೆ ಹೋಗಬೇಕಾಗುತ್ತೆ ಅಲ್ವಾ ಡಾಕ್ಟರ್? ಯಾಕಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಎಲ್ಲರೂ ಸ್ವಲ್ಪ ಈ ಏನು ಈ ಟೈಮ್ ಪೀರಿಯಡ್ ಇರುವಾಗ ಎಲ್ಲರೂ ಸ್ವಲ್ಪ ಕಷ್ಟ ಬರ್ತದೆ. ಈಗ ನಮಗೆ ಹೇಗೆ ನಮ್ಮ ದಿನದ ಸಾಮಗ್ರಿಗಳು ಸಿಗೋದಿಲ್ಲ ಅದೇ ಥರ ಇದು ಕೂಡ ಸ್ವಲ್ಪ ಪ್ರಾಬ್ಲಮ್ ಇರ್ತದೆ. ಆದರೆ ಕೂಡ ಎಲ್ಲಿ ಎಮರ್ಜೆನ್ಸಿ ಸರ್ವಿಸ್ ಅಥವಾ ಯಾವುದೇ ಸರ್ವಿಸ್ಗೋಸ್ಕರ ಎಲ್ಲ ಆಸ್ಪತ್ರೆಗಳು ಎಮರ್ಜೆನ್ಸಿಯಲ್ಲಿ ಅವೈಲೇಬಿಲಿಟಿ ಇರ್ತಾರೆ, ಮತ್ತು ಕೆಲವು ಡಾಕ್ಟರ್ಸ್ಗಳು ತಮ್ಮ ವಾಟ್ಸಪ್ ಆರ್ ವಿಡಿಯೋ ಕಾನ್ಫರೆನ್ಸಿಂಗ್ ಸೊಲ್ಯೂಷನ್ಸ್ ಕೂಡ ಆಸ್ಪತ್ರೆಯಿಂದ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಓಕೆ ಓಕೆ, ಥ್ಯಾಂಕ್ ಯು. ಯಾವ ಆಸ್ಪತ್ರೆಯಲ್ಲಿ ಕೂಡ ಎಮರ್ಜೆನ್ಸಿ ಸರ್ವಿಸ್ ಓಪನ್ ಇದೆ, ನೀವು ಯಾವ ಆಸ್ಪತ್ರೆಗೆ ಕೂಡ ಹೋಗ್ಬೋದು. ಥ್ಯಾಂಕ್ ಯು ಚಂದ್ರಶೇಖರ್ ನಿಮ್ಮ ಪ್ರಶ್ನೆಗೆ. ಡಾಕ್ಟರ್, ನಾವು ಭಾಳಷ್ಟು ಪ್ರಥಮ ಭಾಗದಲ್ಲಿ ನೀವು ಈ ಹೆಲ್ತ್ ಅವೇರ್ನೆಸ್ನ ಬಗ್ಗೆ ಹೇಳಿದ್ರ, ಕೊರೋನಾದ ಬಗ್ಗೆ. ಇದೀಗ ಈ ನೆಕ್ಸ್ಟ್ ಕ್ವೆಶ್ಚನ್, ಅದು ಕೂಡ ವಿದೇಶದಿಂದ ಬರ್ತಾ ಇದೆ. ಸಪೋಸ್ ಒಬ್ಬ ಕೊರೋನಾ ಇನ್ಫೆಕ್ಟ್ ಆದವ, ಅವನಿಗೆ ಗೊತ್ತಿಲ್ಲ, ಸೂಪರ್ ಮಾರ್ಕೆಟ್ಗೆ ಹೋಗಿ ಬಕೆಟನ್ನು ಎತ್ತಾರೆ, ಬ್ಯಾಗನ್ನು ಎತ್ತಾರೆ, ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ, ಅಥವಾ ಆ ಒಂದು ಟಚ್ಚಲ್ಲಿ ಆ ಕೊರೋನಾ ವೈರಸ್ ಎಷ್ಟು ಸಮಯ ಜೀವಂತವಾಗಿರ್ತದೆ? ಕೊರೋನಾ ವೈರಸ್ ನನಗೆ ಅದು ಇಟ್ ವಿಲ್ ಬಿ ನಮ್ಮ ಹ್ಯಾಂಡಲ್ಲಿ ಇರ್ತದೆ,
ನಾವು ಅದನ್ನು ಅದಕ್ಕೆ ನಾವು ಹೇಳೋದು, ಎಲ್ಲಿಯಾದರೂ ಏನು ಮುಟ್ಟಿದ್ರು ಕೂಡ ಫಸ್ಟ್ ಸ್ಯಾನಿಟೈಸರ್ ತಗೊಂಡು ಕೈ ಒರೆಸಿ ಅಂತ. ಕ್ರೆಡಿಟ್ ಕಾರ್ಡ್ ಕೊಡುವಾಗಲೂ ಕೂಡ ಜಾಗ್ರತೆ ಮಾಡಿಕೊಳ್ಳಿ, ಅದನ್ನೊಂದು ಸ್ಯಾನಿಟೈಸರ್ ಆಗಿ ಒರೆಸಿ. ಇಟ್ಸ್ ಈ ಕೊರೋನಾ ವೈರಸ್ ಏನಂತ ಹೇಳಿದ್ರೆ ಹೌ ಡೆಡ್ಲಿ, ಇಟ್ಸ್ ಅ ಡೆಡ್ಲಿ ವೈರಸ್ ಬಟ್ ಇಟ್ ಇಸ್ ಲಿಟಲ್ ಫ್ರೆಜೈಲ್ ಆಲ್ಸೋ. ನಾವು ಈಗ ಸ್ಯಾನಿಟೈಸರ್ ಹಾಕಿದರೆ ಅಥವಾ ನಾವು 20 seconds ಸೋಪ್ ಹಾಕಿಕೊಂಡು ಕೈ ತೊಳೆದ್ರೆ ಸೊ ದ್ಯಾಟ್ ವೈರಸ್ ಡೈಸ್ ಆಫ್. ಸೊ ಅದನ್ನು ನಾವು ಕೇರ್ ತಗೊಳ್ಬೋದು. ಅದಕ್ಕೆ ನಾವು ಹೇಳೋದು ದ 4 points ಆಫ್ ಕೇರ್ ವಿಚ್ ವಿ ನೀಡ್ ಟು ಟೇಕ್ ಫಾರ್ ಕೋವಿಡ್ ಇನ್ಫೆಕ್ಷನ್ ಅಂತ ನಾನು ಆಗಲೇ ಹೇಳಿದಾಗೆ. ಸೊ ದೆರ್ ಆರ್ ಚಾನ್ಸಸ್. ಈಗ ನಾವು ಹೆಚ್ಚಿನವ್ರು ಈಗ ಏನು ಮಾಡ್ತಾರೆ, ಮೊಬೈಲ್ ಟಚ್ ಮಾಡ್ತಾರೆ, ಮೊಬೈಲ್ ಟಚ್ ಮಾಡಿಬಿಟ್ಟು ಮನೆಗೆ ತರ್ತಾರೆ, ಕೀಸ್ ಟಚ್ ಮಾಡ್ತಾರೆ, ಕ್ರೆಡಿಟ್ ಕಾರ್ಡ್ ಬ್ಯಾಗ್. ಈಗ ಹೆಚ್ಚಿನ ಮನೆಯಾಗೆ ಬಂದ ತಕ್ಷಣ ಈ ಸ್ಯಾನಿಟೈಸರ್ ತಗೊಂಡು ಎಲ್ಲದನ್ನು ಕ್ಲೀನ್ ಮಾಡ್ತಾರೆ ಹೆಚ್ಚಿನವರು. ಸೊ ನಾವು ಜನರಲಿ ಸ್ಯಾನಿಟೈಸರ್ ಹಾಕಿ ಕ್ಲೀನ್ ಮಾಡೋದು, ಇಟ್ ಈಸ್ ಆಲ್ವೇಸ್ ಸೇಫರ್. ಇನ್ನೊಂದು ಇಂಟ್ರೆಸ್ಟಿಂಗ್ ಕ್ವೆಶ್ಚನ್, ಇದು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಭಾಳಷ್ಟು ಹರಡ್ತಾ ಇದೆ. ಸೊ ವಾಟ್ಸಪ್ ಯೂನಿವರ್ಸಿಟಿ ವಿದೌಟ್ ಎನಿ ಪ್ರಾಪರ್ ಅಥೆಂಟಿಕ್ ರಿಪೋರ್ಟ್ಸು ವಿ ಡೋಂಟ್ ಬಿಲೀವ್. ಆದರೂ ಕೂಡ ಈ ಕೊರೋನಾ ವೈರಸ್ ಈ ಟೆಂಪರೇಚರ್ ಹೈ ಇರುವಂತಹ ಕಂಟ್ರಿಯಲ್ಲಿ ಕಡಿಮೆ ಪ್ರಭಾವ, ಮತ್ತು ಎಲ್ಲಿ ಜಾಸ್ತಿ ಏನಿದೆ ಲೋ ಟೆಂಪರೇಚರ್ ಇದೆ, ಫಾರ್ ಎಕ್ಸಾಂಪಲ್ ಯು ಕೆ, ಇಟಲಿ, ಬೇರೆ ಕಡೆಯಲ್ಲಿ 8, 9, 10 ಅಲ್ಲಿ ಇದೆ, ಅಲ್ಲಿ ಜಾಸ್ತಿ ಹರಡ್ತಾ ಇದೆ ಅಂತ. ಇದು ಲಾಜಿಕಲಿ ಕರೆಕ್ಟಾ? ಯಾಕಂತ ಹೇಳಿದ್ರೆ ನಾನು ಆಗಲೇ ಹೇಳಿದೆ, ಈ ಒಂದು ಪರ್ಟಿಕ್ಯುಲರ್ ನೋವಲ್ ಕರೋನಾ ವೈರಸ್ ಇದು ಹೊಸದು, ಇದರ ಬಗ್ಗೆ ಹೆಚ್ಚಿನ ಡೇಟಾ ಯಾರಿಗೂ ಇಲ್ಲ. ಸೊ ಹಾಗಾಗಿ ಬಟ್ ದೇರ್ಸ್ ಆರ್ ಆಲ್ ದ ಯುನೋ ಸ್ಟಡಿ ಪ್ರೊಡಕ್ಷನ್ ಸ್ಟಡೀಸ್ ಮಾಡಿರೋದು ಕೆಲವು ಪ್ರೊಡಕ್ಷನ್ಸ್ ಅದೆಲ್ಲ ಹೇಳ್ತಾ ಇದ್ದಾರೆ. ಸೊ ಎನಿ ವೈರಸ್ ಫಾರ್ ದಟ್ ಮ್ಯಾಟರ್ ಈ ಕೋಲ್ಡ್ ಇದರಲ್ಲಿ ಜಾಸ್ತಿ ಇರ್ತದೆ ಅದು ಸರ್ವೈವಲ್. ಈಗ ಒಂದು ಏನೋ ನಾವು ನಮ್ಮ ಐಸ್ ವರ್ಲ್ಡ್ಗೆಲ್ಲ ಹೋದರೆ ಅಲ್ಲಿ ಯು ಟೆನ್ ಟು ಕ್ಯಾಚ್ ಮೋರ್ ಇನ್ಫೆಕ್ಷನ್, ಯಾಕಂದರೆ ಅಲ್ಲಿ ಅದು ಗ್ರೋ ಆಗ್ತಾ ಇರುತ್ತೆ. ವೆರಸ್ ಹಾಟ್ ಹ್ಯೂಮಿಡ್ ಕ್ಲೈಮೇಟಲ್ಲಿರುವಾಗ ಕೆಲವುದು ಅದು ಏನು ವೈರಸ್ ಬದುಕಲಿಕ್ಕೆ ಕಷ್ಟ ಆಗಬಹುದು. ಸೊ ಇದನ್ನು ಹೇಳ್ತಾರೆ ಬಟ್ ಇಟ್ ಇಸ್ ನಾಟ್ ಬೀನ್ ಇಟ್ ಇಸ್ ನಾಟ್ ಸೈಂಟಿಫಿಕಲಿ ಪ್ರೂವ್. ಓಕೆ, ಇನ್ನೊಂದು ಕರೆ ಇದೆ. ಹಲೋ ಹಲೋ, ಎಸ್, ಯಾರು ಮಾತಾಡ್ತೀರಿ? ರಘು ಅಂತ ಹೇಳಿ. ರಘು ಹೇಳಿ ಹೇಳಿ ಸರ್. ಇಲ್ಲಿ ನಾನು ಡಾಕ್ಟರಿಗೆ ಒಂದು ಕ್ವೆಶ್ಚನ್ ಕೇಳುವ ಅಂತ ಹೇಳಿ ಹೇಳಿ ಹೇಳಿ. ಹಲೋ, ಹೇಳಿ 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 ಸರ್. ಡಾಕ್ಟರ್, ಇದು ಕೊರೋನಾದ ಬಗ್ಗೆ ಪತ್ರಿಕೆಯಲ್ಲಿ ಪತ್ರಿಕೆಯನ್ನು ಮುಟ್ಟಿದ್ರೆ ಕೊರೋನಾ ಹರಡುತ್ತೆ ಅಂತ ಹೇಳೋ ಸುದ್ದಿ ಇದೆ ಎಲ್ಲ ಹೇಳ್ತಾ ಇದ್ದಾರೆ, ಅದು ಎಷ್ಟು ಸತ್ಯ ಅಂತ ಹೇಳಿ. ಪತ್ರಿಕೆಯನ್ನು ಮುಟ್ಟಿದ್ರೆ ಕೊರೋನಾ ಹರಡೋದಿಲ್ಲ. ಏನು ಹೇಳೋದು ಅಂತ ಹೇಳಿದ್ರೆ, ಒಂದು ವೇಳೆ ಯಾರಾದರೂ ಕೊರೋನಾ ಸೋಂಕಿತರು ಆ ಪತ್ರಿಕೆ ಮುಟ್ಟಿದ್ರೆ ಅವರಿಂದ ಅವರ ಏನಾದರೂ ಅವರ ಬಾಡಿ ಫ್ಲೂಯಿಡ್ಸ್ ಅದಕ್ಕೆ ಟಚ್ ಆಗಿದ್ದರೆ ಅದನ್ನು ನಾವು ಮುಟ್ಟಿದ್ರೆ ಅದು ಬರ್ತದೆ ಅಂತ ಹೇಳೋದು. ಸೊ ಪತ್ರಿಕೆ ಅದೇ ಕೆಲವರೆಲ್ಲ ನಾನು ವಾಟ್ಸಪ್ಪಲ್ಲಿ ನೋಡಿದೆ, ಪತ್ರಿಕೆ ಇಟ್ಕೊಂಡು ಫಸ್ಟ್ ಬಂದ ತಕ್ಷಣ ಅದನ್ನು ತಗೊಂಡೋಗಿ ಅದಕ್ಕೆ ಇಸ್ತ್ರಿ ಹಾಕಿ ಮತ್ತೆ ಓದೋದೆಲ್ಲ ನಾವು ನೋಡಿದ್ದೇವೆ. ಸೊ ಅಂಥದ್ದೇನು ಆಗೋದಿಲ್ಲ, ಪತ್ರಿಕೆ ಓದ್ಬೋದು. ಈಗ ನೋಟ್ಗಳನ್ನು ಕೂಡ ಮುಟ್ಟಬಾರದು. ಎಕ್ಸಾಕ್ಟ್ಲಿ, ಎಕ್ಸಾಕ್ಟ್ಲಿ, ನೋಟ್ಗಳನ್ನು ಅದು ಕೂಡ ನೀವು ನೋಡಿರ್ಬೋದು ವಾಟ್ಸಪ್ ಅಲ್ಲಿ ಬರ್ತಾ ಇದೆ, ಕೆಲವರು ಬೇಕಂತ ಹೇಳಿ ನೋಟ್ಗಳನ್ನೆಲ್ಲ ಮುಟ್ಟಿ ಕೊರೋನಾ ಹರಡಿಸ್ತೇನೆ ನಿಮ್ಗೆ ಅಂತ ಹೇಳಿ ಎಲ್ಲ ಸ್ಪ್ರೆಡ್ ಮಾಡಿದ್ದಾರೆ. ಸೊ ಇದು ಸೇಮ್ ನೋಟ್ ಅಲ್ಲಿ ಕೂಡ ಬರ್ಬೋದು, ನೋಟನ್ನು ಯಾರು ಬಿಸಾಡೋದಿಲ್ಲ. ಸೊ ಪತ್ರಿಕೆ ನಮ್ಮದೇ ಯಾರಾದರೂ ಪತ್ರಿಕೆ ಡಿಸ್ಟ್ರಿಬ್ಯೂಟರ್ ಮನೆಗೆ ತಂದು ಹಾಕ್ತಾರೆ, ಹಾಗಾಗಿ ಆ ಒಂದು ಸ್ಕೇರ್ ಈಗ ಇರಲಿಕ್ಕೆ ಆಗತ್ತೆ ಇಲ್ಲ. ಪ್ಲಸ್ ಈ ನಮ್ಮ ಈ ಹಾಟ್ ಸ್ಪಾಟ್ಗಳು ಅಂತ ಹೇಳಿದ್ರೆ ನಮ್ಮ ತುಂಬ ಜನ ಕೋವಿಡ್ ಪಾಸಿಟಿವ್ ಇರುವ ಜಾಗದಲ್ಲಿ ಆ ಸಂದರ್ಭದಲ್ಲಿ ಎಸ್, ನೀವು ಪತ್ರಿಕೆಗೆಲ್ಲ ಮುಟ್ಲಿಕ್ಕೆ ಹೋಗಬೇಡಿ. ಏನು ಅಲ್ಲ, ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಸದ್ಯಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಪತ್ರಿಕೆ ಮುಟ್ಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಥ್ಯಾಂಕ್ ಯು ರಘು, ಥ್ಯಾಂಕ್ ಯು. ಡಾಕ್ಟರ್, ಈ ಕ್ವೆಶ್ಚನ್ ನನ್ನ ಮನಸ್ಸಿನಲ್ಲಿದೆ. ಥ್ಯಾಂಕ್ ಗಾಡ್ ನಮ್ಮ ಇದರಲ್ಲಿ ಕ್ಯಾಶುವಲ್ಟಿ ಏನಿಲ್ಲ, ಇನ್ನು ಆಗಬಾರ್ದು, ಈ ಇದರ ಲೆವೆಲಲ್ಲಿ ನಮ್ಮದು ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಆದರೆ ಕರ್ನಾಟಕದಲ್ಲಿ ಒಂದೆರಡು ಡೆತ್ ಆಗಿತ್ತು. ಸೊ ಆಫ್ಟರ್ ದ ಡೆತ್ ಆ ಬಾಡಿ ಹೌ ಟು ಹ್ಯಾಂಡಲ್ ದ್ಯಾಟ್, ಅಂದರೆ ಫ್ಯಾಮಿಲಿಗೆ ಹ್ಯಾಂಡ್ ಓವರ್ ಮಾಡ್ತಾರಾ, ವಾಟ್ ಈಸ್ ದಿ ಹೌ ದ ಪ್ರೊಸೀಜರ್ ಈಸ್? ಈಗ ಏನಂತ ಹೇಳಿದ್ರೆ ಅದೇ, ಇದು ನಮಗೆ ಈ ಡಿಸೀಸ್ ಬಗ್ಗೆ ಹೆದರಿಕೆ ಇಲ್ಲ.
ನಮಗೆ ಅಂತ ಹೇಳಿದ್ರೆ ನಾನೀಗ ದಕ್ಷಿಣ ಕನ್ನಡ ಜಿಲ್ಲೆಯದ್ದು ಮಾತ್ರ ಅಲ್ಲ, ಬೇರೆ ಕಡೆ ಕಡೆ ನಾವು ನೋಡ್ತಾ ಇದ್ದೀವಿ. ನಾವು ಯಾರಿಗೂ ಕೂಡ ಅದರ ಬಗ್ಗೆ ಟೆನ್ಷನ್ ಮಾಡ್ತಾ ಇಲ್ಲ. ಅದೇ ನಾವು ವಿದೇಶದ್ದು ವಿಡಿಯೋಗಳು ನೋಡುವಾಗ ನಮಗೆ ಹೆದರಿ ಬೀಳ್ತೇವೆ ನಾವು, ಒಮ್ಮೆ ಈ ಥರ ಆಗ್ತದೆ ಅಂತ ಹೇಳಿಕೊಂಡು. ಸೊ ಒಂದು ವೇಳೆ ಈ ಎಪಿಡೆಮಿಕ್ ಆರ್ ಪ್ಯಾಂಡಮಿಕ್ ತುಂಬ ಜನರಿಗೆ ಸ್ಪ್ರೆಡ್ಡಾಗಿ ನಮಗೆ ಆ ಫೆಸಿಲಿಟಿಗಳು ಇಲ್ಲದೇ ಇರ್ಬೋದು. ಯಾಕಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನನಗೆ ಕೊಡೋದು, ಈಗ ಯಾವುದೇ ಒಂದು ಜಾಗದಲ್ಲಿ ಈ ಇನ್ಫೆಕ್ಷನ್ ಪ್ಯಾಂಡಮಿಕ್ ಜಾಸ್ತಿ ಆಗಿಕೊಂಡು ಅವರು ತುಂಬ ಜನ ಆಸ್ಪತ್ರೆಗೆ ಬಂದು ಅಂತ ಇಟ್ಕೊಳ್ಳಿ, ಅದರಲ್ಲಿ ಹೆಚ್ಚಿನವರಿಗೆ ಉಸಿರಾಟದ ತೊಂದರೆ ಬಂದು ವೆಂಟಿಲೇಟರ್ಗೆ ಅವಶ್ಯಕತೆ ಬೀಳ್ತದೆ. ಯಾವುದೇ ಜಾಗದಲ್ಲಿ ಒಂದು 100-200 ವೆಂಟಿಲೇಟರ್ ಇಟ್ಕೊಂಡು ಆ ಫೆಸಿಲಿಟಿ ಎಲ್ಲೂ ಇಲ್ಲ ನಮ್ಮಲ್ಲಿ. ಆ ಸಂದರ್ಭದಲ್ಲಿ 100 ಜನ ಶ್ವಾಸ ಕಟ್ಟಿಕೊಂಡು ಬಂದರೆ ಅವರಿಗೆ ಯಾರಿಗೆ ಅಂತ ನಾವು ವೆಂಟಿಲೇಟರ್ಗೆ ಹಾಕೋದು? ಆಗ ಯಾರಿಗಾದರೂ ವೆಂಟಿಲೇಟರ್ ಸಿಗ್ತದೆ, ಯಾರಿಗೆ ವೆಂಟಿಲೇಟರ್ ಸಿಗೋದಿಲ್ಲ. ಸಿಕ್ಕದವರು ಕಣ್ಣೆದುರೇ ಸಾಯ್ತಾರೆ. ಓಹ್ ಯಾ, ಫೆಸಿಲಿಟಿ ಇಲ್ಲದೆ ನಮಗೂ ಹೆಲ್ತ್ ಕೇರ್ ವರ್ಕರ್ಸಿಗೂ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಅಂಥದ್ದು ಡೆತ್ ಆದರೆ ಕೂಡ ಆ ಬಾಡಿಯನ್ನು ಕೂಡ ಯಾರಿಗೂ ಬಿಟ್ಟುಕೊಡ್ಲಿಕ್ಕೆ ಆಗೋದಿಲ್ಲ. ಆ ಬಾಡಿಯನ್ನು ರ್ಯಾಪ್ ಮಾಡಿಬಿಟ್ಟು ಸ್ಟ್ರೇಟ್ ಅವೇ ಕ್ರಿಮೇಟೋರಿಯಂಗೆ ಹೋಗಬೇಕು. ಯಾವುದೇ ಧರ್ಮ ಜಾತಿ ಏನಕ್ಕೆ ನೋಡಲಿಕ್ಕಿಲ್ಲ, ಅದು ಇಟ್ ಹ್ಯಾಸ್ ಟು ಬಿ ಬಾಡಿ ಹ್ಯಾಸ್ ಟು ಬಿ ಕ್ರಿಮೇಟೆಡ್. ಓಕೆ ಓಕೆ ಓಕೆ. ಸೊ ಇದೆಲ್ಲ ಸ್ಥಿತಿ ಇದೆ. ಸೊ ನಾವು ಹೆದರಿಸುವಂಥದ್ದಲ್ಲ, ಬಟ್ ನಮಗೆ ಈ ಮಾಹಿತಿ ಇರಲಿ ಜನರಿಗೂ ಕೂಡ. ಇದು ಏನೂ ಇಲ್ಲ, ಖಾಲಿ ಶೀತ ಜ್ವರ ಅಥವಾ ನಮ್ಮ ಕಣ್ಣು ಕೆಂಪಾದಾಗೆ ಇದೊಂದು ಕೊರೋನಾ ವೈರಸ್ ಅಂತ ತಿಳ್ಕೊಳ್ಳೋದು ಬೇಡ. ದೇವರ ದಯದಿಂದ ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ನಮ್ಮ ಭಾರತದಲ್ಲಿ ಅಷ್ಟೇನು ಪ್ಯಾಂಡಮಿಕ್ ಆಗಲಿಲ್ಲ. ಯಾಕಂತ ಹೇಳಿದ್ರೆ ನಾವು ಕರೆಕ್ಟ್ ಟೈಮಲ್ಲಿ ನಾವು ಲಾಕ್ಡೌನ್ ಮಾಡಿದ್ದೇವೆ. ಲಾಕ್ಡೌನ್ ಆಗಿರೋದ್ರಿಂದ ಇದು ಜಾಸ್ತಿ ಸ್ಪ್ರೆಡ್ ಆಗಲಿಲ್ಲ. ಓಕೆ, ಕಾಲರ್ ಇದ್ದಾರೆ. ಹಲೋ ಹಲೋ, ಎಸ್, ಯಾರು ಮಾತಾಡ್ತೀರಿ ಸರ್? ಪ್ರಶಾಂತ್ ಅಂತ, ಮಂಗಳೂರು ಅಂತ. ಮಂಗಳೂರಿಂದ ಹೇಳಿ 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 ಸರ್. ಇದು ಲಾಕ್ಡೌನ್ 15th ಕಂಟಿನ್ಯೂ ಆಗ್ಬೋದಾ? ಅದೊಂದು ಡಿಫ್ರೆಂಟ್ ಕ್ವೆಶ್ಚನ್, ಬಹುಶಃ ಡಾಕ್ಟರ್ಗೆ ಅದು ಅದರ ಬಗ್ಗೆ ಹೇಳಲಿಕ್ಕೆ ಆಗಲ್ಲ. ಲಾಕ್ಡೌನ್ ಕಂಟಿನ್ಯೂ ಆಗಬಹುದು, ಡಿಪೆಂಡಿಂಗ್ ಆನ್ ಎಷ್ಟು ಜನರು ಪಾಸಿಟಿವ್ ಆಗಿದ್ದಾರೆ. ನಾನು ಅದೇ ಹೇಳಿದ್ದು, ಲಾಕ್ಡೌನ್ ಇಸ್ ಒಂದೇ ಕಾರಣದಿಂದ ನಮ್ಮ ಈ ಡಿಸೀಸನ್ನು ನಾವೀಗ ಸದ್ಯಕ್ಕೆ ಕಂಟ್ರೋಲ್ ಮಾಡಿದ್ದೇವೆ ಭಾರತ ದೇಶದಲ್ಲಿ. ಒಂದು ವೇಳೆ ನಾವು ಲಾಕ್ಡೌನ್ ಮಾಡಿಲ್ಲ ಅಂತಿದ್ದರೆ ದಿನಕ್ಕೆ ಡಬಲ್ ಆಗ್ತಾ ಹೋಗ್ತಾ ಇತ್ತು. ಇಮ್ಯಾಜಿನ್ ಮಾಡಿ ಎಷ್ಟು ಜನರಿಗೆ ಕೊರೋನಾ ಪಾಸಿಟಿವ್ ಬರ್ಬೋದಿತ್ತು ಅಂತೇಳಿ. ಸೊ ಹಾಗಾಗಿ ಲಾಕ್ಡೌನ್ ಇಸ್ ಮಾಡಿದ್ದು ತುಂಬ ಒಳ್ಳೆಯದಾಗಿದೆ. ಓಕೆ ಸರ್, ಹೇಳಿ ಹೇಳಿ ಹೇಳಿ. ಸಿಂಗಲ್ ಸಿಂಪ್ಟಮ್ಸ್ ಇರ್ತದೆ ಕೆಲವು ಸರ್ತಿ, ಖಾಲಿ ಹೆಡ್ಏಕ್ ಇರ್ಬೋದು, ಖಾಲಿ ಡ್ರೈ ಕಾಫ್ ಇರ್ಬೋದು, ಆಗ ಕೊರೋನಾ ಅಂತ ಹೇಳ್ಬೋದಾ? ಇಲ್ಲ ಇಲ್ಲ ಇಲ್ಲ, ಅದು ನಾರ್ಮಲ್ ಕೆಮ್ಮು ಶೀತ ಅದು ಇರ್ಬೋದು, ಅದು ಎಲ್ಲದು ಅದು ಇದೆ ಅಂಥೇಳಿ ಕೊರೋನಾ ಅಂತೇಳಿ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಕೊರೋನಾ ಕನ್ಫರ್ಮೇಷನ್ ಆಗೋದು ಕೊರೋನಾ ಟೆಸ್ಟ್ ಪಾಸಿಟಿವ್ ಅಂದರೆ ಮಾತ್ರ. ಸೊ ಅರ್ಲಿ ಸಿಂಪ್ಟಮ್ ಇದೆ ಅಂತ ಹೇಳಿ ನಮಗೆ ಯಾವುದಾದ್ರೂ ಪ್ರಿಕಾಷನ್ ತಗೊಳ್ಳಿಕ್ಕೆ ಆಗೋದಿಲ್ಲ ಡಾಕ್ಟರ್? ಸಿಂಪ್ಟಮ್ಸ್ ಇದೆ, ನಾವು ಸಿಂಪ್ಟಮ್ಯಾಟಿಕ್ ಅದಕ್ಕೆ ಔಷಧಿ ಡಾಕ್ಟರ್ ಕೊಡ್ತಾರೆ. ನೀವು ಯಾರು ಡಾಕ್ಟರ್ ಹತ್ರ ಹೋದರೂ ಕೂಡ ಅವ್ರ ಡಾಕ್ಟರ್ ಅದಕ್ಕೆ ಕೆಲವು ಚೆಕ್ ಲಿಸ್ಟ್ ಇದೆ ನಮಗೆ, ಆ ಚೆಕ್ ಲಿಸ್ಟ್ ನಾವು ಫಾಲೋ ಮಾಡಿಕೊಂಡು ನಿಮಗೆ ಆ ಟೆಸ್ಟ್ಗಳು ಬೇಕಾ ಬೇಡವ ಅಂತ ನಾವು ಹೇಳ್ತೇವೆ. ಇಲ್ಲಾದರೆ ಖಾಲಿ ಸಿಂಪಲ್ ತಲೆನೋವು ಜ್ವರಕ್ಕೆಲ್ಲ ವೈದ್ಯರು ನಿಮಗೆ ಅಲ್ಲಿ ಔಷಧಿ ಕೊಡ್ತಾರೆ. ಡಾಕ್ಟರ್, ಅದು ಕ್ವೆಶ್ಚನ್. ಇನ್ನೊಂದು ಒಂದು ಪ್ರಮುಖ ಪ್ರಶ್ನೆ ಅಂದರೆ, ಈ 14 ಡೇಸ್ ಕ್ವಾರಂಟೈನ್ ಪೀರಿಯಡ್ ಏನಿದೆ ಅದು ಯಾಕೆ 14 ಡೇಸ್? ಅದು ಒಂದು ಲೈಫ್ ಸೈಕಲ್, ಒಂದು ಡಿಸೀಸ್ದು ಲೈಫ್ ಸೈಕಲ್. ಈಗ ಫಾರ್ ಎಕ್ಸಾಂಪಲ್ ಒಂದು ಯಾರಿಗಾದರೂ ನಾವೀಗ ಬಂತು ಅಂತ ಹೇಳಿದ್ರೆ ಇನ್ಫೆಕ್ಷನ್, ಆ ಇನ್ಫೆಕ್ಷನ್ ಒಂದು 7 ದಿವಸ ತನಕ ಇರ್ತದೆ, ಆಮೇಲಿಂದ ಇನ್ನೊಂದು 7 ದಿವಸ ಅದು ಅದರ ಪ್ರಭಾವ ಕಮ್ಮಿ ಆಗ್ತದೆ ಅಂಥೇಳಿ ಅದಕ್ಕೆ ಒಂದು 14 ಡೇಸ್ ಪೀರಿಯಡ್ ಅಂತ. ಓಕೆ, ಅದಕ್ಕೆ ನಾವು ಕೊಟ್ಟಿದ್ದಾರೆ. ಸೊ ನಾವು 21 ಡೇಸಿಂದ ಇಟ್ಟದ್ದು ಎಕ್ಸ್ಟೆಂಡೆಡ್ ಏನು ಅಂತ ಹೇಳಿದ್ರೆ, ಏನು ಒಂದು ವೇಳೆ ಸಣ್ಣ ಪುಟ್ಟ ಲೀಕ್ ಇದ್ರೂ ಕೂಡ ಸೊ ಬೈ 21 ಡೇಸ್ ಎಕ್ಸ್ಟ್ರಾ ಕೇರ್ 100% ಸೇಫ್. ಓಕೆ ಓಕೆ ಓಕೆ. ಎಸ್, ಇನ್ನೊಂದು ಕಾಲರ್ ಇದ್ದಾರೆ. ಹಲೋ ಹಲೋ, ಹೇಳಿ ಸರ್, ನಿಮ್ಮ ಹೆಸರು, ಎಲ್ಲಿಂದ ಮಾತಾಡ್ತೀರಾ? ಹಲೋ,
ಕೇಳ್ತಾ ಇಲ್ಲ, ಬಹುಶಃ ನಿಮ್ಮ ನೆಟ್ವರ್ಕ್ ಸರಿಯಾಗಿಲ್ಲ ಕಾಣುತ್ತೆ. ಹಲೋ ಶರತ್ ಅಂತ ಮಲೆಮಾರಿಂದ ಹೇಳಿ. ಶರತ್ ಹೇಳಿ, ಶರತ್ ಡಾಕ್ಟರ್ ಪ್ರಶಾಂತ್ ಮಾತಾಡಿದ್ದಾರೆ, ಮಾತಾಡಿ. ಸರ್ ಅದು ಹಲೋ ನೆಗೆಟಿವ್ ಬ್ಯಾಕ್ ಅನ್ಸಿದೆ. ಬಹುಶಃ ನೀವು ಇನ್ನೊಮ್ಮೆ ಕರೆ ಮಾಡೋದು ಒಳ್ಳೆಯದು, ಆ ನೆಟ್ವರ್ಕ್ ಅಲ್ಲಿ ಪ್ರಾಬ್ಲಮ್ ಇದೆ. ಓಕೆ ಡಾಕ್ಟರ್, ಎಸ್ ದಟ್ ಈಸ್ 14 ದಿನಗಳಲ್ಲಿ ಒಂದು ಒಂದು ಲೈಫ್ ಸೈಕಲ್ ಅದು ನಿಲ್ತದೆ. ಈಗ ಫಾರ್ ಎಕ್ಸಾಂಪಲ್ ಯಾರಿಗೋ ಇಮ್ಯಾಜಿನ್ ಮಾಡಿ, ಈಗ ಅವರು ಫಸ್ಟ್ಗೆ ದುಬೈಯಿಂದ ಯಾವುದೊಂದು ಕ್ವಶನ್ ಕೇಳಿದರು, ನಾನು ಸೂಪರ್ ಮಾರ್ಕೆಟ್ಗೆ ಹೋಗಿದ್ದೇನೆ, ನನಗೆ ಬರ್ಬೋದಾ ಕೋವಿಡ್ ಅಂತ. ಸೊ ನಾರ್ಮಲಿ ನಾವೇನಾದರೂ ಎಕ್ಸ್ಪೋಜರ್ ಆದರೆ ವಿದಿನ್ 7 ಡೇಸ್ ನಮಗೆ ಸಿಂಪ್ಟಮ್ಸ್ ಕಾಣಿಸ್ತದೆ. 7 ಡೇಸ್ 14 ಡೇಸ್ ನಾವು ಏನೂ ಇದಾಗಿಲ್ಲ ಅಂತ ಹೇಳಿದ್ರೆ 14 ಡೇಸ್ ನಮಗೆ ನಮ್ಮಲ್ಲಿ ಬಾಡಿಯಲ್ಲಿ ಇಮ್ಯುನಿಟಿ ಇದೆ, ಅದು ಸೆಟ್ಲ್ ಆಗಿದೆ ಅಂತ ಅರ್ಥ, ಇನ್ನು ಮುಂದೆ ಬರೋದಿಲ್ಲ ಅಂತ. ಸೊ ಅದಕ್ಕೆ ಈ 14 ಡೇಸ್ ಕ್ವಾರಂಟೈನ್ ಪೀರಿಯಡ್ ಇಟ್ಟಿದ್ದಾರೆ. ಮತ್ತು ಅಬೌವ್ 60 or 65 ಏಜ್ ಅವರು ಎಕ್ಸ್ಟ್ರಾ ಕೇರ್ ಅನ್ನು ತೆಗೆದುಕೊಳ್ಳುವಂತಹ ಒಂದು ಬಿಕಾಸ್ ಆಫ್ ದ ಇಮ್ಯುನಿಟಿ ಅಥವಾ ಬೇರೆ ಏನು ಕಾರಣ ಇದೆ? ಇಟ್ಸ್ ಬೇಸಿಕಲಿ ಅವ್ರಿಗೆ ಇಮ್ಯುನಿಟಿ. ಹೆಚ್ಚಿನ ಡೆತ್ಸ್ ಆಗಿರೋದು ಎಲ್ಡರ್ಲಿ ಏಜ್ ಗ್ರೂಪ್ನವ್ರಿಗೆ. ಅವ್ರಿಗೆ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಇನ್ಫೆಕ್ಷನ್ ಸ್ಪ್ರೆಡ್ ಆದಮೇಲೆ ರೆಸ್ಪಿರೇಟರಿ ಆಕ್ಟ್ ಇನ್ಫೆಕ್ಷನ್ ಶುರು ಆಗ್ತದೆ, ಆಮೇಲಿಂದ ಒಂದೇ ಒಂದು ಆರ್ಗನ್ ಫೇಲ್ಯೂರ್ ಆಗುವ ಸಾಧ್ಯತೆ ಇದೆ. ಸೊ ಹಾಗಾಗಿ ಈ ಎಲ್ಡರ್ಸ್ ಸ್ವಲ್ಪ ಜಾಗ್ರತೆ ಮಾಡ್ಕೋಬೇಕಾಗುತ್ತೆ. ಕಾಲರ್ ಇದ್ದಾರೆ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ ಸರ್, ನಿಮ್ಮ ಹೆಸರು? ಸರ್ ಇದು ಸಾಹಿಲ್ ಅಂತ, ಕೋಡಿಕಲ್ಲಿಂದ. ಹೇಳಿ ಸಾಹಿಲ್. ಯಾ ಸರ್, ಈಗ ಹೌ ಟು ಫೈಟ್ ಅಗೇನ್ಸ್ಟ್ ದ ಕೋವಿಡ್-19 ಅಂಡ್ ಹೌ ಟು ಇನ್ಕ್ರೀಸ್ ಅವರ್ ಇಮ್ಯುನಿಟಿ ಸರ್, ನನ್ನ ಕ್ವೆಶ್ಚನ್. ಸೊ ಹೌ ಟು ಫೈಟ್ ಕೋವಿಡ್-19 ಅಂತ ನಾವು ಈಗಾಗಲೇ ಎಲ್ಲ ಕಡೆ ಹೇಳ್ತಾ ಇದ್ದೀವಿ. ಒನ್ ಇಸ್ ಸೋಷಿಯಲ್ ಡಿಸ್ಟೆನ್ಸಿಂಗ್, ಹ್ಯಾಂಡ್ ಹೈಜೀನ್, ಕೈ ತೊಳಿತಾ ಇರಬೇಕು, ಹ್ಯಾಂಡ್ ಸ್ಯಾನಿಟೈಸೇಷನ್, ಮತ್ತೆ ಮಾಸ್ಕ್ ಹಾಕೋಬೇಕು. ಹೌದು ಸರ್. ಅದರ್ ಕ್ವೆಶ್ಚನ್ ಇಸ್ ಫಾರ್ ದ ಬಿಸ್ನೆಸ್ ಮ್ಯಾನ್, ಈಗ ಹೇಗಿರ್ಬೋದು ಸರ್ ಸೇಫ್ಟಿ? ಈಗ ನೋಟ್ ಅಲ್ಲಿ ಈಗ ಹೇಳ್ತಿದ್ದಾರೆ ಅಂದ್ರೆ ಅದರಲ್ಲಿ ಸ್ಪ್ರೆಡ್ ಆಗ್ತದೆ, ಆತರ ಏನು ಸೇಫ್ಟಿ ಸರ್ ಈಗ? ಹಾಗೆ ನೋಟಲ್ಲಿ ಸ್ಪ್ರೆಡ್ ಆಗುವ ಸಾಧ್ಯತೆಗಳು ಕಮ್ಮಿ, ಬಟ್ ಏನಂತ ಹೇಳಿದ್ರೆ ಇಟ್ ಇಸ್ ಆಲ್ವೇಸ್ ಸೇಫರ್. ನೀವು ಯಾರದಾದ್ರೂ ಕೈಯಿಂದ ನೋಟ್ಗಳು ತಗೊಂಡ್ರು ಕೂಡ ನೀವು ಆಮೇಲಿಂದ ನೋಟ್ ತಗೊಂಡ್ಮೇಲೆ ಒಳಗಿಟ್ಟು ಒಂದು ಸ್ಯಾನಿಟೈಸರಿಂದ ಕೈ ಒರೆಸ್ಕೊಳ್ಳಿ. ನೀವು ಕೈ ಒರೆಸ್ಕೊಂಡು ಮತ್ತೆ ನಿಮ್ಮ ಮುಖ ಕಣ್ಣು ಏನು ಬಾಯಿ ಮುಟ್ಲಿಕ್ಕೆ ಹೋಗಿ, ಇಲ್ಲ ಹಾಗೆ ನೀವು ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಇಟ್ ಇಸ್ ಎವ್ರಿ ಟೈಮ್ ಏನು ಹೊಸದು ಮುಟ್ಟಿದ್ರು ಕೂಡ ಸ್ಯಾನಿಟೈಸ್ ಮಾಡ್ತಾ ಇರಿ ಕೈ. ಓಕೆ ಡಾಕ್ಟರ್, ಈಗ ಮಂಗಳೂರಲ್ಲಿ ಒಂದು 8 ಜನ ಆಲ್ರೆಡಿ ಟೆಸ್ಟ್ ಪಾಸಿಟಿವ್ ಆದವರು ಇದ್ದಾರೆ. ಸೊ ಒಮ್ಮೆ ಟೆಸ್ಟಲ್ಲಿ ಅವರು ಪಾಸಿಟಿವ್ ಆದ ನಂತರ ಅದರ ರಿಕವರಿ ಎಷ್ಟು ಪರ್ಸೆಂಟೇಜ್, ಡಿಪೆಂಡ್ ಆನ್ ಏಜಾ ಅಥವಾ ಸ್ಟೇಜ್? ಅವರಿಗೆ ಹೆಚ್ಚಿನವರು ಈಗ ಯಾರೆಲ್ಲ ಪಾಸಿಟಿವ್ ಆಗಿದ್ದಾರೆ ಅವರೇನು ಅದು 3rd stage ಅಂತ ನಮ್ಮ ಹೇಳ್ತೇವಲ್ಲ, ರೆಸ್ಪಿರೇಟರಿ ಡಿಸ್ಟ್ರೆಸ್. ಒಂದು ಒಂದು ಕಾಲರ್ ಇದ್ದಾರೆ ಮತ್ತೆ. ಎಸ್ ಶರತ್, ಶರತ್ ಮಾತಾಡಿ. ಸರ್, ಇದು ಒಂದ್ಸಲ ಪಾಸಿಟಿವ್ ರಿಪೋರ್ಟ್ ಬಂದ ಮೇಲೆ ಮತ್ತೆ ನೆಗೆಟಿವ್ ರಿಪೋರ್ಟ್? ಓ, ಬಹುಶಃ ಅದೇ ಕ್ವೆಶ್ಚನ್ ಅನ್ನು ನಾವು ಈಗ ಮಾತಾಡ್ತಾ ಇದ್ದೇವೆ, ಕೇಳಿ. ಒಮ್ಮೆ ಪಾಸಿಟಿವ್ ಬಂದ ಮೇಲೆ ಅವರನ್ನು ನಾವು ಐಸೋಲೇಷನಲ್ಲಿ ಇಡ್ತೇವೆ. ಐಸೋಲೇಷನಲ್ಲಿ ಇಟ್ಟು ಅವರಿಗೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡ್ತಾರೆ. ಕೊಟ್ಟ ಮೇಲೆ ಮತ್ತೆ ಅವರಿಗೆ ಇನ್ನು ಸ್ವಲ್ಪ ದಿನ ಬಿಟ್ಟು ಮತ್ತೆ ಟೆಸ್ಟ್ ರಿಪೀಟ್ ಮಾಡ್ತಾರೆ. ಆಗ ನೆಗೆಟಿವ್ ಬಂದ ಮೇಲೆ ಪೇಷಂಟನ್ನು ಡಿಸ್ಚಾರ್ಜ್ ಮಾಡ್ತಾರೆ. ಅಲ್ಲಿ ತನಕ ಪೇಷಂಟನ್ನು ಕ್ವಾರಂಟೈನ್ ಅಂತ ಹೇಳಿದ್ರೆ ಪ್ರತ್ಯೇಕವಾದ ಒಂದು ಜಾಗದಲ್ಲಿ ಅವರನ್ನು ಇಡ್ತಾರೆ. ಸೊ ದಟ್ ದೇರ್ ಆಲ್ಸೋ ಇಟ್ ಈಸ್ ಅಪ್ಲಿಕೇಬಲ್ 21 ಡೇಸ್ ಆರ್ 14 ಡೇಸ್? 14 ಡೇಸ್ ಕ್ವಾರಂಟೈನ್. ಅವ್ರಿಗೇನು ಆಗಿಲ್ಲ ಅಂತ ಹೇಳಿದ್ರೆ 14 ಡೇಸಲ್ಲಿ ಡಿಸ್ಚಾರ್ಜ್ ಮಾಡ್ತಾರೆ. ಒಂದು ವೇಳೆ ಅವ್ರಿಗೆ ಏನಾದರೂ ಸಿಂಪ್ಟಮ್ಸ್ ಇದ್ರೆ ನೆಗೆಟಿವ್ ಬಂದ ಮೇಲೆ ಪೇಷಂಟನ್ನು ಡಿಸ್ಚಾರ್ಜ್ ಮಾಡ್ತಾರೆ. ಅದೇ ಏಜ್ ಬಿಕಾಸ್ ನಾವು ಇದೀಗ 10 ಮಂತ್ ಓಲ್ಡ್ ಬೇಬಿ. ಸೊ ಎಲ್ಲರೂ ಕೇಳ್ತಾ ಇದ್ದಾರೆ ಬೇಬಿ ಹೇಗಿದ್ದಾರೆ, ಐ ಮೀನ್ ಹೌಸ್ ಮಗು ರಿಕವರ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ನಮ್ಮದು ಬೇರೆ 8 ಜನ ಯಾರು ಪಾಸಿಟಿವ್ ಇದ್ದಾರೆ ಕೂಡ ಅವರು ಕೂಡ ರಿಕವರ್ ಆಗಿದ್ದಾರೆ, ಏನು ಸದ್ಯಕ್ಕೆ ಏನು ಪ್ರಾಬ್ಲಮ್ ಹೋಗಲಿಲ್ಲ, ಯಾರು ಹೋಗಲಿಲ್ಲ. ದಟ್ ಇಸ್ ಅ ಗುಡ್ ನ್ಯೂಸ್ ಫಾರ್ ಅಸ್. ಅಂದರೆ ಇಲ್ಲಿ ಎಕ್ಸ್ಟ್ರಾ ಕೇರ್, ಎಕ್ಸ್ಟ್ರಾ ಈ ಟೈಮು ಅಬೌವ್ 60-65 ಎಲ್ಡರ್ಲಿ ಏಜ್ನವರು ಸ್ವಲ್ಪ ಜಾಗ್ರತೆ ಮಾಡ್ಕೋಬೇಕು. ನಾವು ಇದೀಗ ಬಹುಶಃ ಈ ಕ್ವೆಶ್ಚನ್ ಇಲ್ಲಿ ರಿಲೇಟೆಡ್ ಅಂತ ಗೊತ್ತಿಲ್ಲ, ಆದರೆ ಒಂದೆರಡು ದಿವಸದಿಂದ ಸ್ವಲ್ಪ
ಭಯ ಜಾಸ್ತಿ ಆಗ್ತಾ ಇದೆ ಈಗ ದೇಶದಲ್ಲಿ. ನಮ್ಮ ಈ ನಮ್ಮ ಇದರಲ್ಲಿ ಕೂಡ ಒಂದು ನಮ್ಮ ಕಾಸರಗೋಡು ಬಾರ್ಡರ್, ಕೇರಳ ಬಾರ್ಡರ್ ಏನಿದೆ ಅದು ಕ್ಲೋಸ್ ಆಗಿದೆ. ಸ್ವಲ್ಪ ಜನರು ಇಲ್ಲಿನ ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ, ಜಾಸ್ತಿ ಅಲ್ಲಿಂದ ಇಂಪೋರ್ಟ್ ಆಗಲ್ಲ ಅಂತ. ಇವತ್ತು ಕೇರಳದ ಹೈಕೋರ್ಟು ಓಪನ್ ಮಾಡಲಿಕ್ಕೆ ಹೇಳಿದೆ ಸರ್. ಒಂದು ವೇಳೆ ಓಪನ್ ಮಾಡಿದರೆ ಯಾವ ದೊಡ್ಡ ಡೇಂಜರ್ ನಮ್ಮ ಜಿಲ್ಲೆಗಿದೆ? ಈಗ ಕೇರಳ ಒಂದು ಕಾಸರಗೋಡು ಒಂದು ಹಾಟ್ಸ್ಪಾಟ್ ಆಗಿದೆ. ನೀವು ದಿನ ನೋಡ್ತಾ ಇರುವ ಹಾಗೆ ದಿನ ದಿನೇ ಪಾಸಿಟಿವ್ ಕೇಸಸ್ಗಳು ಜಾಸ್ತಿ ಆಗಿದೆ ಕಾಸರಗೋಡಲ್ಲಿ. ಒಂದು ಜಿಯೋಗ್ರಫಿಕಲ್ ಏರಿಯಾ ಅಂತ ಹೇಳಿದ್ರೆ ಒಂದು ಎಷ್ಟು ಸ್ಕ್ವೇರ್ ಕಿಲೋಮೀಟರ್ ಏರಿಯಾದಲ್ಲಿ ಡೆನ್ಸಿಟಿ ವೈಸ್ ನೋಡುವಾಗ ಕಾಸರಗೋಡಲ್ಲಿ ತುಂಬಾ ಜನ ಪಾಸಿಟಿವ್ ಇದ್ದಾರೆ. ಸೊ ಅವರು ಒಂದು ವೇಳೆ ಅಲ್ಲಿಂದ, ಯಾಕಂದರೆ ಟ್ರೆಡಿಷ್ನಲಿ ಕೇರಳದವರಿಗೆ ಮಂಗಳೂರಿಗೆ ಬಂದು ಟ್ರೀಟ್ಮೆಂಟ್ ತಗೊಳ್ಳೋದು ಒಂದು ಇದಿದೆ. ಕರೆಕ್ಟ್, ಕರೆಕ್ಟ್. ಸೊ ಅವ್ರಿಗೆ ಒಂದು ವೇಳೆ ಅವರೆಲ್ಲ ಮಂಗಳೂರಿಗೆ ಬರಲಿಕ್ಕೆ ಹೋದರೆ ಇಲ್ಲಿ ಮಂಗಳೂರಲ್ಲಿ ಸ್ಪ್ರೆಡ್ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಸೊ ಇದು ನಮ್ಮ ಕರ್ನಾಟಕ ಅಂತಲ್ಲ, ಎಲ್ಲ ಕಡೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಸ್ಟೇಟ್ ಬೌಂಡ್ರೀಸನ್ನು ಬಾರ್ಡರ್ಸನ್ನು ಬ್ಲಾಕ್ ಮಾಡಲಿಕ್ಕೆ ಸೆಂಟ್ರಿಂದ ಆರ್ಡರ್ ಆಗಿದೆ. ಹಾಗಾಗಿ ಎಲ್ಲ ಈಗ ನಮ್ಮ ಕೇರಳ ಬಾರ್ಡರ್ ತಲಪಾಡಿ ಮಾತ್ರ ಅಲ್ಲ, ಬೇರೆ ಯಾವುದು ನಮ್ಮ ರಾಜ್ಯದಲ್ಲಿ ಬೇರೆ ಯಾವುದು ಬೇರೆ ನೆರೆ ರಾಜ್ಯಕ್ಕೆ ಬಾರ್ಡರ್ಸ್ ಇದೆ, ಎಲ್ಲ ಬಾರ್ಡರ್ಸನ್ನು ಸೀಸ್ ಬಂದ್ ಮಾಡಿದ್ದಾರೆ. ಎಸ್ಪೆಷಲಿ ಈಗ ಮಾತಾಡೋದು ಎಲ್ಲರೂ ಕಾಸರಗೋಡು ಬಗ್ಗೆ. ಸೊ ಕಾಸರಗೋಡಲ್ಲಿ ಹೆಲ್ತ್ ಕೇರ್ ಫೆಸಿಲಿಟಿ ಎಲ್ಲನೂ ಚೆನ್ನಾಗಿದೆ, ಡಾಕ್ಟರ್ಸ್ ಇದ್ದಾರೆ, ಅವ್ರ ಟ್ರೀಟ್ಮೆಂಟಲ್ಲಿ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಹಾಗೆ ಅದಕ್ಕೆ ನಾವು ಹೇಳಿದ್ವಿ, ಯಾರು ಕೂಡ ಇಲ್ಲಿ ನಾವು ಕಾಸರಗೋಡಿನ ಡಾಕ್ಟರ್ಸ್ ಜೊತೆನೂ ಟಚ್ಚಲ್ಲಿದ್ದಾರೆ, ಯಾರು ಕೂಡ ಅಷ್ಟು ಸೀರಿಯಸ್ ಇಲ್ಲ ಅಲ್ಲಿ ಕಾಸರಗೋಡಲ್ಲಿ ಕೂಡ. ಸೊ ಅವ್ರದ್ದು ರಿಕ್ವೆಸ್ಟ್ ಏನಂತ, ಓಪನ್ ಮಾಡಬೇಕು ಬಾರ್ಡರ್ ಅಂತ. ಬಾರ್ಡರ್ ಓಪನ್ ಮಾಡಿದ ತಕ್ಷಣ ಪೇಷಂಟ್ ಮಾತ್ರ ಅಲ್ಲ, ಬೇರೆಯವರೆಲ್ಲನೂ ಬರ್ತಾರೆ. ಬಂದುಬಿಟ್ಟು ಇಷ್ಟು ತನಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಕಂಟ್ರೋಲಲ್ಲಿ ಇಟ್ಟಿದ್ದೇವೆ, ಡೆಫಿನೆಟ್ಲಿ ದ ನಂಬರ್ ಆಫ್ ಕೇಸಸ್ ಆರ್ ಗೋಯಿಂಗ್ ಟು ಗೋ ಅಪ್. ಸೊ ಅದಕ್ಕೋಸ್ಕರ ನಮ್ಮ ರಾಜ್ಯ ಹಾಗೂ ನಮ್ಮ ಜಿಲ್ಲಾಡಳಿತ ಈ ಒಂದು ಕ್ರಮವನ್ನು ತಗೊಂಡಿದೆ. ಡಾಕ್ಟರ್, ನಿಮ್ಮ ಮೆಡಿಕಲ್ ಬ್ಯಾಕ್ಗ್ರೌಂಡಿಂದ ನಿಮ್ಮ ಒಪಿನಿಯನ್ ಕೇಳುವುದಾದರೆ, ನಮ್ಮ ದಕ್ಷಿಣ ಕನ್ನಡದಲ್ಲಿ ಈ ಲಾಕ್ಡೌನ್ ಬಗ್ಗೆ ಈ ಮುಂಜಾಗ್ರತೆ ಕ್ರಮ ಏನು ಮಾಡ್ತಾ ಇದ್ದಾರೆ, ಇದು ಜಾಸ್ತಿ ಏನೋ ಸ್ಟ್ರಿಕ್ಟ್ ಅಂತ ನಿಮಗೆ ಅನಿಸೋದಿಲ್ವಾ? ಸ್ಟ್ರಿಕ್ಟ್ ಅನಿಸೋದಿಲ್ಲ, ಯಾಕಂತ ಹೇಳಿದ್ರೆ ನಾವು ಕೆಲವು ಸಲ ನಾಗರಿಕರು ನಾವು ಮಾಡೋದು ನೋಡುವಾಗ ನಮಗೇನೆ ಹೆದರಿಕೆ ಆಗ್ತದೆ. ಒಂದು ಬೆಳಿಗ್ಗೆ 7-12 ಓಪನ್ ಇಟ್ಟಿದ್ದಾರೆ, 7-12 ಓಪನ್ ಇಟ್ಟ ತಕ್ಷಣ ಎಲ್ಲರೂ ಬಂದು ಬ್ಯಾಗ್ ಸಾಮಾನು ತಗೊಂಡು ಹೋಗ್ತಾ ಇದ್ದಾರೆ. ಇದು ದಿನ ಓಪನ್ ಇರ್ತದೆ, ನಾವು ಯಾಕೆ ಎಲ್ಲ ಅದನ್ನು ತಗೊಂಡೋಗಿ ಮನೆಯಲ್ಲಿ ಸ್ಟಾಕ್ ಮಾಡ್ಕೊಳ್ತಿದ್ದೇವೆ ನಮಗೆ ಗೊತ್ತಿಲ್ಲ. ನಾವು ಜಾಗ್ರತೆ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ನಾವು ತಗೊಂಡು ಬರ್ತಾಯಿದ್ರೆ ನಮಗೊಂದು 2-3 ದಿವಸಕ್ಕೆ ಸಾಮಾನು ತಗೊಂಡು ಬಂದರೆ ಯಾರಿಗೂ ಏನು ಪ್ರಾಬ್ಲಮ್ ಆಗೋದಿಲ್ಲ. ಒಂದು ಕಾಲರ್, ಹಲೋ ಹಲೋ ಹಲೋ, ಎಸ್ ಸರ್ ಹೇಳಿ, ನಿಮ್ಮ ಹೆಸರು, ಎಲ್ಲಿಂದ ಮಾತಾಡ್ತೀರಾ? ಬೆಂಗಳೂರಿಂದ, ರಾಮದಾಸ್ ಅಂತ. ಹೇಳಿ ಹೇಳಿ. ಸರ್, ಅವರು ನೋಟಿನ ಬಗ್ಗೆ ಹೇಳಿದ್ರು, ಕೈ ತೊಳೆದೆ ನಾವು ಇದು ಮಾಡ್ಬೇಕು ಅಂತ. ಈಗ ಸಿಟಿಗೆ ನಾವು ಹೋಗ್ತೀವಿ ಮಾರ್ಕೆಟ್ ಅಲ್ಲಿ, ಹೌದಾ ಸರ್, ಎಲ್ಲಾ ಜಾಗದಲ್ಲಿ ಕೈ ತೊಳೆಯಕ್ಕೆ ನಾವು ಪ್ಯಾಕೆಟ್ ಅಲ್ಲಿ ತಗೊಂಡು ಇಟ್ಕೊಂತೀವಿ, ಏನಾದ್ರು ಪ್ರಾಬ್ಲಮ್ ಉಂಟಾ ಸರ್? ಹಾಗೆ ಹಾಗೇನು ಆಗ್ಲಿಕ್ಕಿಲ್ಲ. ನೀವು ಕೈ ತೊಳೆದ ನೀವು ಬೇರೆಯವರಿಂದ ಏನಾದರೂ ತಗೊಳ್ಳುವಾಗ ನೀವು ತಗೊಂಡ ಮೇಲೆ ನಿಮ್ಮ ಕೈಯಲ್ಲಿ ಏನಾದರೂ ಸ್ವಲ್ಪ ಈ ನಾವು ಸ್ಯಾನಿಟೈಸರ್ಸ್ ಅಂತ ನಾವು ಹೇಳ್ತೇವೆ, ಈಗ ಎಲ್ಲ ಕಡೆ ಸ್ಯಾನಿಟೈಸರ್ ಸಿಗ್ತಾ ಇದೆ. ಪರ್ಸನಲಿ ನೀವೊಂದು ಸಣ್ಣ ಸಣ್ಣ ಬಾಟ್ಲಲ್ಲಿ ಸ್ಯಾನಿಟೈಸರ್ ಇಟ್ಕೊಳ್ಳೋದು ಒಳ್ಳೆಯದು. ಮತ್ತು ಎಲ್ಲ ಶಾಪ್ಗಳ ಮುಂದೆನೂ ಒಂದು ಸ್ಯಾನಿಟೈಸರ್ ಇಟ್ಟಿದ್ದಾರೆ. ಈಗ ನೀವು ನೋಡಬೇಕಾದ್ರೆ ತಗೊಂಡ ತಕ್ಷಣ ನೀವು ಒಂದು ಸ್ವಲ್ಪ ಒಂದು 2 ಡ್ರಾಪ್ ಸ್ಯಾನಿಟೈಸರ್ ಹಾಕಿ ಕೈ ಒರೆಸ್ಕೊಳ್ಳಿ. ನಾವು ಜಸ್ಟ್ ಈಗ ಟೈಮಿಂಗ್ ಕರೆಕ್ಟ್ ನಾವು ಹೋಗ್ತಾ ಇರ್ತೀವಿ ಮಾರ್ಕೆಟಿಗೆ, ಈಗ ಎಲ್ಲ ಕಡೆ ನಾವು ಸೈನಿಂಗ್ ಟೈಪ್ ಇದು ಎಲ್ಲ ಇಟ್ಕೊಳ್ಳಿಕ್ಕೆ ಆಗುತ್ತಾ ಅಂತ, ಏನಾದ್ರ ತೊಂದರೆ ಉಂಟಾ? ಏನು ಆಗೋದಿಲ್ಲ, ನೀವು ಮನೆಗೆ ಬಂದು ಚೆನ್ನಾಗಿ ಕೈ ತೊಳ್ಕೊಂಡು ಬಿಡಿ, ಮತ್ತು ಬೇರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ನೋಟಲ್ಲಿ ಹರಡ್ತದೆ ಅಂತ ಎಲ್ಲೂ ಪ್ರೂವ್ ಆಗ್ಲಿಲ್ಲ, ಇದೊಂದು ಜಸ್ಟ್ ಎಲ್ಲರದೊಂದು ಹೆದರಿಕೆ ಮಾತ್ರ. ನೋಟ್ ಮತ್ತೆ ನ್ಯೂಸ್ ಪೇಪರ್ ಅಲ್ಲಿ ಹರಡ್ತದೆ ಅಂತ ಅದು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಮಾತ್ರ ಬಂದದ್ದು, ಇದುವರೆಗೆ ಆಫಿಷಿಯಲಿ ಡಿಕ್ಲೇರ್ ಆಗ್ಲಿಲ್ಲ. ಓಕೆ, ಈ ಕಾರ್ಯಕ್ರಮದ ಕೊನೆಯಲ್ಲಿ ಡಾಕ್ಟರ್, ಈಗ ಮನೆಯಲ್ಲಿಯೇ ಜಾಸ್ತಿಯಾಗಿ ಇರಲಿಕ್ಕೆ ನಮ್ಮ ಸರ್ಕಾರ ನಮ್ಮ ಆಡಳಿತ ನಮಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದೆ.
ಬಿಸ್ನೆಸ್ ಮ್ಯಾನ್ ಇರಲಿ, ಪ್ರೊಫೆಷನಲ್ಸ್ ಇರಲಿ, ಅಥವಾ ಯಾವುದೇ ಇರಲಿ, ಇದರಿಂದ ಮಾನಸಿಕವಾಗಿ ಇನ್ನೊಂದು ಡಿಸೀಸ್ಗೆ ನಾವು ಎಲ್ಲಿ ಅವಕಾಶ ಕೊಟ್ಟಾಗಿ ಆಗೋದಿಲ್ವ ಡಾಕ್ಟರ್? ಇದು ಜನರಲ್ ಕ್ವೆಶ್ಚನ್. ಈಗ ನೋಡಲಿಕ್ಕೆ ಹೋದರೆ ಎಲ್ಲರೂ ಸ್ವಲ್ಪ ಆರಾಮದಲ್ಲಿದ್ದಾರೆ. ನಮ್ಮ ಲೈಫ್ ಸ್ಟೈಲ್ ಈಗ ತನಕ ನಾವು ಪ್ರಾಬಬ್ಲಿ ಐ ಥಿಂಕ್ ನಮ್ಮ ಚೈಲ್ಡ್ಹುಡ್ ಡೇಸಿಂದ ಈಗ ನೋಡುವಾಗ ಈಗದ ಲೈಫ್ ಸ್ಟೈಲ್ ವಾಸ್ ವಿ ವರ್ ಲಿಟ್ರಲಿ ವೆರಿ ವೆರಿ ಫಾಸ್ಟ್ ಲೈಫ್ ಸ್ಟೈಲ್. ಮೊದಲೆಲ್ಲ ಏನು ಮಾಡ್ತಾ ಆರಾಮದಲ್ಲಿದ್ದರು, ಸಾಯಂಕಾಲ 5-6 ಗಂಟೆಗೆ ಮನೆಗೆ ಬಂದು ಎಲ್ಲರೂ ಮನೆಯಲ್ಲಿ ಕೂತ್ಕೊಂಡು ಕ್ಯಾರಮ್ ಆಡೋದ ಅಥವಾ ಬೇರೆ ಏನಾದರೂ ಲೂಡೋ ಆಡೋದ ಅದೆಲ್ಲ ಮಾಡ್ತಾಯಿದ್ರು. ಈಗ ಈ ಸ್ಥಿತಿಯಲ್ಲಿ ಸ್ವಲ್ಪ ವರ್ಷದಲ್ಲಿ ಯಾರಿಗೂ ಆ ಪುರ್ಸೊತ್ತು ಅಂತ ಇರಲಿಲ್ಲ. ಹೆಚ್ಚಿನವರು ಯಾರು ಏನು ಕಂಪ್ಲೇಂಟ್ ಇಲ್ಲ, ಮನೆಯಲ್ಲಿ ಕೂತ್ಕೊಂಡಿದ್ದಾರೆ, ಅವರು ತಮ್ಮ ಕ್ವಾಲಿಟಿ ಟೈಮ್ ಮನೆಯವ್ರ ಜೊತೆ ಸ್ಪೆಂಡ್ ಮಾಡ್ತಾಯಿದ್ದಾರೆ. ಹಾಗಾಗಿ ಏನು ಅಂಥದ್ದೇನು ಸ್ಥಿತಿ ಬರಲಿಕ್ಕಿಲ್ಲ ಅಂತ ನನಗೆ ಅನಿಸುತ್ತೆ. ಸೊ ಇಟ್ ಪ್ರಾಬಬ್ಲಿ ದ ವರ್ಲ್ಡ್ ರಿಕ್ವೈರ್ಡ್ ಲಿಟಲ್ ಬಿಟ್ ಆಫ್ ಬ್ರೇಕ್. ಪೊಲ್ಯೂಷನ್ ಕಡಿಮೆ ಆಗಿದೆ ಎಲ್ಲ ಜಾಸ್ತಿಯಾಗಿ. ಯಾರ ಹತ್ರ ಕೇಳಿದ್ರು ಕೂಡ ಈ ಕೊರೋನಾದ ಮುಂಚೆ ನನ್ನ ಹತ್ರ ಟೈಮ್ ಇಲ್ಲ, ನನ್ನ ಹತ್ರ ಟೈಮ್ ಇಲ್ಲ, ಬ್ಯುಸಿ ಆಗಿದ್ದೇನೆ, ನಾನು 1 ಗಂಟೆ ನಂದು ಟೈಮ್ ವೇಸ್ಟ್ ಮಾಡಿದರೆ 1 ಲಕ್ಷ ನಂದು ಏನು ಲಾಸ್ ಆಗುತ್ತೆ ಅಂತ. ಆದರೆ ಈಗ ಬಹುಶಃ ಆ ಲಾಸ್ ಬಗ್ಗೆ ಯಾರು ಮಾತಾಡೋದಿಲ್ಲ, ಮಾತಾಡಲಿಕ್ಕಿಲ್ಲ. ಓಕೆ ಡಾಕ್ಟರ್, ಈ ಕಾರ್ಯಕ್ರಮದ ಕೊನೆಯಲ್ಲಿ ನೀವು ನಮ್ಮ ವೀಕ್ಷಕರಿಗೆ ಜನರಲ್ 4 ಪಾಯಿಂಟ್ಸನ್ನು ನೀವು ಹೇಳಿದ್ರಿ, ದ ಎಕ್ಸ್ಟ್ರಾ ಯಾವ ಏಜಿನವರು ಯಾವ ರೀತಿ ಕೇರ್ ತೆಗೊಳ್ಬೇಕು ಮತ್ತು ಎಷ್ಟು ಸಮಯ ಈ ಒಂದು ಲಾಕ್ಡೌನ್ ಮುಂದುವರಿಯಬಹುದು? ಎಲ್ಲರೂ ನಮ್ಮ ಸರ್ಕಾರದ ನಿಯಮವನ್ನು ಪಾಲಿಸಬೇಕು. ನಮ್ಮದೇ ಒಂದು ಕರ್ತವ್ಯ ಪ್ರಜ್ಞೆ ನಮಗಿದೆ. ನಾವು ಏನು ಹೇಳ್ತೇವೆ, ಸರ್ಕಾರ ಏನು ಹೇಳ್ತೇವೆ ಅದನ್ನು ನಾವು ಕೇಳಿಕೊಂಡು ಲಾಕ್ಡೌನ್ ಪಾಲಿಸಿಯಲ್ಲಿ ನಾವು ಮುಂದುವರಿಬೇಕಾಗತ್ತೆ. ಅದೇ ಒಂದೇ ರೀಸನಿಂದ ನಾವು ಈ ಒಂದು ಕೊರೋನಾ ಮಹಾಮಾರಿಯನ್ನು ಕಂಟ್ರೋಲ್ ಮಾಡ್ಕೋಬಹುದು. ಒಂದು ವೇಳೆ ಈ ಕೊರೋನಾ ಸ್ಪ್ರೆಡ್ ತುಂಬ ಆದರೆ, ನಾನು ಈಗಾಗಲೇ ಹೇಳಿದ ಹಾಗೆ ತುಂಬ ಅಪಾಯಕಾರಿ ಇದೆ, ಅದರಿಂದ ತುಂಬಾ ಜನರು ಮೃತ ಹೊಂದುವ ಸಾಧ್ಯತೆಯೂ ಇದೆ. ಇನ್ನೊಂದು ಅಂತ ಹೇಳಿದ್ರೆ ನಮ್ಮ ಹೆಲ್ತ್ ಕೇರ್ ವರ್ಕರ್ಸ್ ಬಗ್ಗೆ, ನಾವು ನಮ್ಮ ನರ್ಸಸ್ ಆಗಲಿ ಅಥವಾ ಆಸ್ಪತ್ರೆಯ ಕೆಲಸದಲ್ಲಿ ಮಾಡೋರು, ಅವರು ನಮ್ಮ ಫ್ರಂಟ್ ಲೈನ್ ಸೋಲ್ಜರ್ಸ್. ಈ ಸ್ಥಿತಿಯಲ್ಲಿ ಅವರೇ ಸೋಲ್ಜರ್ಸ್ ಇರೋದು. ಯಾರಾದರೂ ಅವರೆಲ್ಲ ಏನು ಮಾಡ್ತಿದ್ದಾರೆ ಅಂತೇಳಿ, ತಮ್ಮ ಮನೆಯವರನ್ನು ಲೆಕ್ಕಿಸದೆ ಅಥವಾ ಬೇರೆ ಏನೂ ಥಿಂಕ್ ಮಾಡದೆ, ತಮಗೇನಾಗುತ್ತೆ ಅಂತ ಥಿಂಕ್ ಮಾಡದೆ ಕೂಡ ಎಲ್ಲರೂ ಅವರವರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಈಗ. ಯಾಕಂದರೆ ನಮಗೆ, ನಾವು ಆ್ಯಸ್ ಅ ಹೆಲ್ತ್ ಕೇರ್ ವರ್ಕರ್, ನಮಗೆ ಈ ಕಾಯಿಲೆ ಹರಡುವ ಸಾಧ್ಯತೆ ಭಾಳ ಸುಲಭ. ಹಾಗಾಗಿ ನಾವು ಇದರ ಬಗ್ಗೆ ಪ್ರೊಟೆಕ್ಷನ್ ತಗೊಂಡುಕೊಂಡು ನಾವು ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಹಾಗೆ ನಮ್ಮ ಆಸ್ಪತ್ರೆಗಳಲ್ಲಿ ನರ್ಸಸ್, ಈಗಾಗಲೇ ನೀವು ನೋಡಿದ್ದೀರಾ ನಮ್ಮ ಪ್ರಧಾನಮಂತ್ರಿಯವರು ಒಂದು ನರ್ಸಿಗೆ ಕಾಲ್ ಮಾಡಿ ಅವರಿಗೆ ತಾವು ಕೆಲಸ ಮಾಡೋದಕ್ಕೆ ಧನ್ಯವಾದವನ್ನು ಹೇಳಿ ಕೂಡ ಒಂದು ಮೆಸೇಜ್ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾಯಿದೆ. ಯಾಕಂದರೆ ಹೇಳಿದ ಎಲ್ಲರೂ ಅವರವರ ಮನೆಗೆ ಕೂಡ ಹೋಗದೆ, ಮನೆಗೆ ಹೋದರೆ ನಮ್ಮ ಮನೆ ಮಂದಿಗೆ ಮಕ್ಕಳಿಗೆ ಸ್ಪ್ರೆಡ್ ಆಗೋ ಸಾಧ್ಯತೆ ಇದೆ. ಹಾಗಾಗಿ ಅವರ ಮನೆಯಿಂದ ಹೊರಗೆ ಉಳ್ಕೊಂಡು ಕೂಡ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಚೈನಾದಲ್ಲಿ ನೋಡಿದಾಗ ತಿಂಗಳಾನುಗಟ್ಟಲೆ ಕೆಲವರು ಹೆಲ್ತ್ ಕೇರ್ ವರ್ಕರ್ಸ್ ಮನೆಗೆ ಹೋಗಲಿಲ್ಲ, ಅವರಲ್ಲೇ ಇದ್ದು ಕೆಲಸ ಮಾಡಿದ್ದಾರೆ. ಕೆಲವರಿಗೆ ಈ ಡಿಸೀಸ್ ಕೂಡ ಬಂದಿದೆ. ಸೊ ಒಂದು ವೇಳೆ ಯಾರಿಗಾದರೂ ಈ ಕಾಯಿಲೆ ಹರಡಿದರೆ ಅವರು ಮತ್ತೆ 14 ದಿನ ಅವರನ್ನು ಕ್ವಾರಂಟೈನ್ ಮಾಡಬೇಕಾಗ್ತದೆ. ನಮ್ಮ ಈ ಸ್ಥಿತಿಯಲ್ಲಿ ನಾವು ಇದು ಫೇಸ್ 3ಗೆ ಹೋದರೆ ನಮಗೆ ಇದನ್ನು ಕಂಟ್ರೋಲ್ ಮಾಡುವ ಸ್ಥಿತಿ ನಮ್ಮ ಡಿಸ್ಟ್ರಿಕ್ಟಲ್ಲಿಲ್ಲ ಅಥವಾ ನಮ್ಮ ದೇಶದಲ್ಲಿಲ್ಲ. ದೊಡ್ಡ ದೇಶ ಅಮೆರಿಕಾ ಕೂಡ ಇದನ್ನು ಕಂಟ್ರೋಲ್ ಮಾಡಲಿಕ್ಕಾಗದೆ ಅಲ್ಲಿದ್ದು ಹೆಲ್ತ್ ಕೇರ್ ಫೆಸಿಲಿಟಿ ಫೇಲ್ ಆಗ್ತಾಯಿದೆ. ಸೊ ನಾವು ದಯವಿಟ್ಟು ಏನೆಲ್ಲ ನಮಗೆ ಸರ್ಕಾರ ಆದೇಶ ನೀಡ್ತದೆ ಅದನ್ನು ಚಾಚು ತಪ್ಪದೆ ಪಾಲಿಸಬೇಕು. ಅವರು ಹೇಳೋದು ಎಲ್ಲ ನಮ್ಮ ಒಳ್ಳೆಯದಕ್ಕೋಸ್ಕರ ನಾವು ಅದನ್ನು ಮಾಡಬೇಕು. ಕಷ್ಟ ಆಗ್ತದೆ, ಎಲ್ರಿಗೂ ಕಷ್ಟ ಆಗಿದೆ. ತಿನ್ನಲಿಕ್ಕೆ ನಮಗೆ ಬೇಕಾದಾಗೆ ಲಕ್ಷುರಿ ಸಿಗ್ತಾ ಇಲ್ಲ. ಏನು ನಮಗೆ ಸಿಗ್ತದೆ ಅದರಲ್ಲಿ ನಾವು ತೃಪ್ತಿ ಪಟ್ಟುಕೊಂಡು ಸ್ವಲ್ಪ ದಿನ ನಾವು ಸಹನೆಯಿಂದ ಇದ್ದು ಈ ಒಂದು ಕೊರೋನಾ ಮಹಾಮಾರಿಯನ್ನು ಇಲ್ಲಿಂದ ಹೊದ್ದು ಓಡಿಸಬೇಕಾಗಿ ನಾನು ನಿಮಗೆಲ್ಲರ ಕಳಕಳಿಯ ವಿನಂತಿ ಮಾಡ್ತಾ ಇದ್ದೆ. ಕೊನೆಯದಾಗಿ, ಈ ಜನರು ಏನು ತ್ಯಾಗ ಮಾಡ್ತಾರೆ ಅವರು ದೇಶಕ್ಕಾಗಿ ಎಲ್ಲ
ತಮಗಾಗಿ ತನ್ನ ಹೆಲ್ತ್ಗಾಗಿ, ಯಾಕಂದರೆ ಈ ರೋಡಲ್ಲಿ ಹೋಗುವಾಗ ಹೆಲ್ಮೆಟ್, ಈ ನಮ್ಮ ಟ್ರಾಫಿಕ್ ಪೊಲೀಸ್ ಅವರು ಹೆಲ್ಮೆಟ್ ಚೆಕ್ ಮಾಡುವಾಗ ಈ ರೈಡರ್ಸ್ ಜಾಸ್ತಿಯಾಗಿ ಎಣಿಸುದುಂಟು ಪೊಲೀಸರಿಗೋಸ್ಕರ ಅವು ಹೆಲ್ಮೆಟ್ ಇಡ್ತೇನಂತ. ಸೊ ಅವರ ಸೇಫ್ಟಿಗೋಸ್ಕರ ಇಡ್ತೇನಂತ ಬಹಳಷ್ಟು ಜನರ ಇದರಲ್ಲಿ ಇರುವುದಿಲ್ಲ. ಬಹುಶಃ ಇನ್ನು ಮುಂದೆ ಅಟ್ಲೀಸ್ಟ್ ತನಗೋಸ್ಕರ ತನ್ನ ಫ್ಯಾಮಿಲಿಗೋಸ್ಕರ ಮಾಡಲೇಬೇಕು. ಲಾಕ್ಡೌನಲ್ಲಿ ಯಾರು ರೋಡ್ಗೆ ಬಂದು ಜನಜಂಗುಳಿ ಮಾಡಬೇಡಿ. ನಿಮ್ಗೆ ಏನು ಬೇಕೋ ಅದು ದಿನದಿನ ನಿಮಗೆ ದಿನನಿತ್ಯದ ಸಾಮಗ್ರಿಗಳು ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಿಮಗೆ ಸಿಕ್ಕುವ ಹಾಗೆ ಮಾಡ್ತಾ ಇದೆ. ಯಾರಿಗೂ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ದಯವಿಟ್ಟು ನೀವು ಈ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿಕೊಂಡು ಕ್ರೌಡಿಂಗ್ ಮಾಡದೆ ಇದನ್ನೊಂದು ನೆಕ್ಸ್ಟ್ ಫೇಸ್ಗೆ ಹೋಗೋದಾಗೆ ತಡಿಲಿಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಡಾಕ್ಟರ್ ಪ್ರಶಾಂತ್ ಮಾರ್ಲಾ, ನೀವು ಇಷ್ಟೊಂದು ದೊಡ್ಡ ಹಾಸ್ಪಿಟಲ್ನ ಮೆಡಿಕಲ್ ಡೈರೆಕ್ಟರ್ ಆಗಿ ಕೂಡ ಸಮಯವನ್ನು ಪಡ್ಕೊಂಡು ನಮ್ಮ ವೀಕ್ಷಕರಿಗೋಸ್ಕರ ಈ ಕೊರೋನಾ ಮಹಾಮಾರಿಯ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡಲಿಕ್ಕೆ ಬಂದಿದ್ದೀರಾ. ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನು ಕೂಡ ನಿಮ್ಮ ಅಗತ್ಯ ನಮಗೆ ಬೀಳಬಹುದು. ಖಂಡಿತವಾಗಿಯೂ ಇನ್ನೊಮ್ಮೆ ನಮ್ಮ ಸ್ಟುಡಿಯೋಗೆ ಅವಕಾಶ ಬಂದರೆ ನಿಮ್ಮನ್ನು ಇನ್ವೈಟ್ ಮಾಡ್ತೇವೆ. ಈ ಕೊರೋನಾ ವೈರಸ್ಗೆಲ್ಲ ಓಕೆ, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ದೈಜಿ ವರ್ಲ್ಡ್ ಟಿವಿಯ ಎಲ್ಲ ವೀಕ್ಷಕರ ಪರವಾಗಿ. ವೀಕ್ಷಕರೇ, ಕೊರೋನಾ ಮಹಾಮಾರಿ ಕಾರ್ಯಕ್ರಮದ ಈ ವಿಶೇಷ ಭಾಗ ಇಲ್ಲಿಗೆ ಮುಗಿಯುತ್ತದೆ. ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7.